ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ತಂದೆಯ ದೇವರ ನಾಮದಲ್ಲಿಯೂ ಏಸು ಕ್ರಿಸ್ತನ ನಾಮದಲ್ಲಿಯೂ ವಂದನೆಯನ್ನ ಅರ್ಪಿಸುವಂತವನಾಗಿದ್ದೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ದಿನ ತಂದೆಯ ದೇವರ ಒಂದು ಮಹಾ ಕೃಪೆಯಿಂದ ಅವರ ಮಗನಾದಂತಹ ಯೇಸು ಕ್ರಿಸ್ತರ ಒಂದು ಜೀವಿತವಾದ ಹಲವಾರು ವಿಚಾರಗಳನ್ನ ತಿಳಿಯುವಂತ ಒಂದು ಒಳ್ಳೆ ಅವಕಾಶನ ತಂದೆಯ ದೇವ್ರ ನಮಗೆಲ್ಲರಿಗೂ ಒದಗಿಸಿದ್ದಾರೆ ತಂದೆಯ ದೇವರ ಒಂದು ನಾಮ ಆ ಕೋಟಿಯನ್ನು ಕೋಟಿ ಮನೆ ಮಹಿಮೆ ಉಂಟಾಗಲಿ ಅಂತ ಕೇಳ್ಕೊಳ್ಳುವಂತನಾಗಿದ್ದೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ದಯವಿಟ್ಟು ನಿಮ್ಮ ಬಳಿಯಲ್ಲಿರುವಂತ ಎಲ್ಲರೂ ಲೈಫ್ ಆಫ್ ಕ್ರೈಸ್ಟ್ ಪುಸ್ತಕ ಭಾಗ ಒಂದು ತೆಗಿಬೇಕಾ ಕೇಳ್ಕೊಳ್ತೀನಿ ಪುಟ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಪೇಜ್ ನಂಬರ್ ಅದರಲ್ಲಿ ಈ ದಿನ ಹಲವಾರು ವಿಚಾರಗಳನ್ನ ನಾವೆಲ್ಲರೂ ಕೂಡ ತಿಳಿಯುವಂತವ್ರು ಆತ್ಮೀಯ ಸಹೋದರ ಮತ್ತು ಸಹೋದರರೇ ನಾವು ಕಳೆದ ವಾರಗಳಿಂದಲೂ ಕೂಡ ಕ್ರಿಸ್ತನ ಜೀವಿತ ಕುರಿತಾದಂತಹ ಹಲವಾರು ವಿಚಾರಗಳನ್ನ ಕೂಲಂಕುಶವಾಗಿ ಸಮಂಜಸವಾಗಿ ಭಾಗಭಾಗವಾಗಿ ಮತ್ತಾಯ ಮಾರ್ಕ ಲೂಕ ಯುಹಾನ್ದಲ್ಲಿ ಆ ಎಲ್ಲ ವಿಚಾರಗಳನ್ನು ತಿಳಿದು ತಿಳಿದೇ ಇರುವಂತಹ ಒಂದು ಸಂಗತಿಗಳನ್ನು ಕೂಡ ತಿಳುಕೊಂಡು ಸತ್ಯವೇದದಲ್ಲಿರುವಂತಹ ಒಂದು ಯೋಜನೆ ಮತ್ತು ನಮ್ಮ ಸಹೋದರ ರಜಲ್ ಬ್ರದರ್ ಬರೆದಂಥ ಒಂದು ರೀಪ್ರಿಂಟ್ಸ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಲೈಫ್ ಆಫ್ ಕ್ರೈಸ್ಟ್ ಎಂಬ ಪುಸ್ತಕದಲ್ಲಿ ಕೂಲಂ ಕೂಲಂಕುಶವಾಗಿ ನಾವು ಭಾಗ ಭಾಗವಾಗಿ ಅರಿತ್ಕೊಂಡು ಬರ್ತಾ ಇದ್ದೀವಿ ಇದು ಒಂದು ಒಳ್ಳೆ ಕೃಪೆ ಅಂತಾನೆ ನಾವು ಭಾವಿಸುವಂತವರಾಗಿರೋಣ ಪ್ರಿಯರೇ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇದುವರೆಗೂ ನಾವು ಕ್ರಿಸ್ತನು ಮಾಡಿದಂತ ಹಲವಾರು ಅದ್ಭುತ ಕಾರ್ಯಗಳು ಹಲವಾರು ಪರಲೋಕ ರಾಜ್ಯದ ರಹಸ್ಯಗಳು ಸಾಮ್ಯಗಳು ಮತ್ತು ಇನ್ ಇನ್ನು ಕೂಡ ತಿಳ್ಕೊಂತ ಬಂದ್ವಿ ಆತ್ಮೀಯರೇ ಆದ್ರೆ ಈ ದಿನದಿಂದ ಪ್ರಿಯ ಸೌದರ ಮತ್ತು ಸಹೋದರಿಯರೇ ಯೇಸು ಕ್ರಿಸ್ತರು ಮೆಸ್ಸಿಯನು ಎಂಬ ಒಂದು ಗೋಚರವಾದಂತಹ ಒಂದು ಸಂಗತಿನ ಪ್ರತಿಯೊಬ್ಬ ಯೋಧಿಗಳಿಗೂ ಕೂಡ ಅರ್ಥ ಆಗುವ ಒಂದು ಸಂಗತಿಗಳನ್ನ ನಡೆಯುತ್ತೆ ಅದಾದ ಮೇಲೆ ಇನ್ನು ಮುಂದೆ ನಾವು ಸ್ಟಡಿ ಮಾಡುವಂತ ಒಂದು ಸಂಗತಿ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಏಸು ಕ್ರಿಸ್ತರು ಈ ಒಂದು ಭೂಲೋಕನ ತೆರೆದಿದ್ದು ಅವರು ಶಿಲ್ಬೆ ಯಾತನೆ ಪಟ್ಟಿದ್ದು ಮತ್ತೆ ಅವರು ನಲವತ್ತು ದಿವಸ ದಿವಸಗಳ ಕಾಲ ಯಾವ ರೀತಿ ಶಿಷ್ಯರ ಸಂಗಡ ಬಂದು ಹೋದದ್ದು ಒಂದು ಸಂಗತಿಗಳನ್ನೆಲ್ಲಾನು ಕೂಡ ಇನ್ನು ಮುಂದೆ ನಾವು ನೋಡುವಂತವ್ ಆಗಿದ್ದೀವಿ ಪ್ರಿಯ ಸಹೋದರ ಮತ್ತು ಸೋದರರೇ ಈ ಒಂದು ವಿಚಾರ ನಾವು ಯೇಸು ಕ್ರಿಸ್ತರು ತನ್ನ ಮೂವತ್ತ ಎರಡನೇ ವಯಸ್ಸಿನ ಅಹ್ ಇನ್ನೇನು ಆರನೇ ತಿಂಗಳ ಒಂದು ಕಟ್ಟೆ ಕಡೆಯ ಒಂದು ಸಂದರ್ಭದಲ್ಲಿ ನಡೆದಿರುವಂತ ಒಂದು ಹಲವಾರು ಸಂಗತಿಗಳನ್ನ ವಾಕ್ಯದ ಪ್ರಕಾರವಾಗಿ ನಾವು ತಿಳ್ಕೊಳ್ಳೋಣ ಪ್ರಿಯ ಸೋದರ ಮತ್ತು ಸೋದರಿಯರೆ ಪ್ರಿಯ ಸೋದರ ಮತ್ತು ಸೋದರರೆ ನಾನು ನಿಮ್ಮ ಬಳಿ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನೀವೆಲ್ರೂ ಕೂಡ ಬೈಬಲ್ನ ತೆಗೆದು ಸ್ಪಷ್ಟವಾಗಿ ಕನ್ನಡನ ಓದ್ಬೇಕಾ ಕೇಳ್ಕೊಳ್ತೀನಿ ಅದೇ ರೀತಿ ಹಲವಾರು ಸೋದರ ಸೋದರರು ಕೂಡ ಅದಕ್ಕೆ ಎಲ್ಲಾ ವಿಧವಾದಂತ ಸೌಕರ್ಯನ ಕೊಡ್ರಿ ಯಾರು ಕೂಡ ವಿಡಿಯೋನ ಮತ್ತು ಆಡಿಯೋನ ಆನ್ ಮಾಡೋದಕ್ಕೆ ಹೋಗ್ಬೇಡಿ ಓಕೆನಾ ಸೊ ಪ್ರಿಯ ಸೋದರ ಮತ್ತು ಸೋದರರೆ ಫಿಲೀಪ್ ಒಂದು ವಿಚಾರದಲ್ಲಿ ಅಂದ್ರೆ ಒಂದು ಕೈ ಕೈಸರೆ ಎಂಬ ಒಂದು ಪಟ್ಟಣದಲ್ಲಿ ಈ ಒಂದು ಸಂಗತಿ ನಡೆಯುತ್ತೆ ಏನೇನ್ ಸಂಗತಿ ನಡೆಯುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಏಸು ಕ್ರಿಸ್ತರು ಮೆಸ್ಸಿಯನು ಅನ್ನೋ ಒಂದು ವಿಚಾರನ ಮತ್ತಾಯ ಮಾರ್ಕ ಲೂಕ್ ಅದ್ರಲ್ಲಿ ಹೇಳ್ತಾರೆ ಅದು ಅಲ್ದಂತೆನೇ ಪ್ರಿಯ ಸೋದರ ಮತ್ತು ಸೋದರರೇ ಇದ್ರಲ್ಲಿ ಒಂದ್ ಒಳ್ಳೆ ವಿಚಾರಗಳನ್ನೂ ಕೂಡ ನಾವು ತಿಳ್ಕೊಬಹುದು ಅದನ್ನ ಓದಿ ನಾವು ಅರ್ಥ ಮಾಡ್ಕೊಳ ಮೊದಲನೇದಾಗಿ ಮತ್ತಾಯ ಹದಿನಾರನೇ ಅಧ್ಯಾಯ ಹದ್ಮೂರನೇ ವಚನದಿಂದ ಇಪ್ಪತ್ತ ಎಂಟನೇ ಗೊತ್ತಿಲ್ಲ ಕೈಸರೆ ಎಂಬ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯ ಕುಮಾರನು ಎಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನು ಅನ್ನುತ್ತಾರೆ ಬೇರೆ ಕೆಲವರು ಎರೇಮೆಯನ್ನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಆತನವರನ್ನು ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ ಸಿಮೋನ್ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಯೇಸು ಯೋಹನ ಮಗನಾದ ಸಿಮೋನೇ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದ್ದವನು ನರಮನಸನಲ್ ನರಮನಸನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದ್ದನು ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ ಅದೇನೆಂದರೆ ನೀನು ಪೇತ್ರನು ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವವನು ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು ಭೂಲೋಕದಲ್ಲಿಯೂ ನೀನು ಯಾವದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ಟಿರುವುದು ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು ಆಗ ಆತನು ನಾನು ಕ್ರಿಸ್ತನಾಗಿದ್ದೇನೆಂಬುದನ್ನು ಯಾರಿಗೂ ಹೇಳಬೇಡಿರಿ ಎಂದು ಶಿಷ್ಯರಿಗೆ ಖಂಡಿತವಾಗಿ ಹೇಳಿದ್ದನು ಏಸು ತನ್ನ ಮರಣವನ್ನು ಮುಂತಿಳಿಸಿ ತನ್ನ ಶಿಷ್ಯರು ತನ್ನ ನಿಮಿತ್ತವಾಗಿ ಪ್ರಾಣ ಬಿಡುವುದಕ್ಕೆ ಸಿದ್ಧ ಸಿದ್ಧರಾಗಿರಬೇಕೆಂದು ಬೋಧಿಸಿದ್ದು ಅಂದಿನಿಂದ ಏಸು ಕ್ರಿಸ್ತನು ತಾನು ಎರಸಿಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿಯೂ ಜೀವಂತನಾಗಿ ಹೆಬ್ಬರಿಸಲ್ಪಡುವನೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದ್ದನು ಆಗ ಪೇತ್ರನು ಆತನು ಆತನನ್ನು ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ ನಡೆ ನನಗೆ ನೀನು ವಿಘ್ನವಾಗಿದ್ದಿ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಹೇಳಿದ್ದನು ಮತ್ತು ಯೇಸು ತನ್ನ ಸಿಸ್ಯರಿಗೆ ಹೇಳಿದ್ದನೆಂದರೆ ಯವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಅಂತ ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಹಿಡು ಕೊಟ್ಟ ಕೊಟ್ಟಾನು ಈ ಮನುಷ್ಯ ಕುಮಾರನನ್ನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು ಆಗ ಆತನು ಒಬ್ಬೊಬ್ಬನಿಗೂ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ಮನುಷ್ಯಕುಮಾರನು ತನ್ನ ರಾಜ್ಯದಲ್ಲಿ ಬರುವುದನ್ನು ನೋಡುವ ತನಕ ಮರಣ ಹೊಂದುವುದೇ ಇಲ್ಲ ಅಂದನು ಥ್ಯಾಂಕ್ ಯು ಥ್ಯಾಂಕ್ ಯು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಸೊ ಈ ಒಂದು ಕಾಂಟೆಕ್ಸ್ಟ್ ನಾವು ನೋಡೋದೇ ಆದ್ರೆ ಯೇಸು ಕ್ರಿಸ್ತರು ಯಾವ ಒಂದು ವಿಚಾರದಲ್ಲಿ ಇದನ್ನ ಶಿಷ್ಯಂದಿರಿಗೆಲ್ಲ ತಿಳಿಸಿ ಹೇಳ್ತಾ ಇದ್ದಾರೆ ಅಂತ ನಾವು ಕೂಲಂಕುಶವಾಗಿ ನಾವು ನೋಡೋದೇ ಆದರೆ ಪ್ರಿಯರೇ ಈ ಒಂದು ವಿಚಾರದಲ್ಲಿ ನಾವು ಬಹುತೇಕ ಪೇತ್ರನ ಒಂದು ಕ್ಯಾರೆಕ್ಟರ್ನ ಸಂಪೂರ್ಣವಾಗಿ ನಾವು ಓದಬಹುದು ತಿಳ್ಕೋಬಹುದು ಅದು ಅಲ್ಲದಂತನೆ ನಮ್ಮ ಏಸು ಕ್ರಿಸ್ತರನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರ ಒಂದು ಯೋಜನೆ ಅವರ ಒಂದು ಸಮಂಜಸವಾದಂತ ಒಂದು ತಿಳುವಳಿಕೆನ ಪ್ರತಿಯೊಬ್ಬ ಶಿಷ್ಯಂದಿರಲ್ಲೂ ರೂಪಿಸುವಂತ ಒಂದು ಆಲೋಚನೆ ಇದೆ ರೀ ಇದರಲ್ಲಿ ನಾವು ಗಮನಿಸ್ಬೇಕಾಗಿರೋ ಒಂದು ಸಂಗತಿ ಏನು ನಮಗೆಲ್ಲ ಒಂದು ಆತ್ಮಿಕವಾದಂತ ಪಾಠ ಏನು ಅಂತ ನಾವು ನೋಡಿದ್ರೆ ಪೇತ್ರನ ಒಂದು ಒಂದು ನಿಷ್ಠಾವಂತಿಕೆ ಅದು ಅಲ್ಲದಂತೇನೆ ಪೇತ್ರನಲ್ಲಿ ಇದ್ದಂತ ಒಂದು ಗುಣಗಳು ಮತ್ತೆ ಪೇತ್ರನ್ಗೆ ಕೊಟ್ಟಂತ ಒಂದು ವಿಶೇಷವಾದಂತಹ ಜವಾಬ್ದಾರಿನೂ ಕೂಡ ನಾವು ನೋಡ್ಬೋದು ನೋಡಿ ಪೇತ್ರನಲ್ಲಿ ಇದ್ದಂತ ಒಂದು ನಂಬಿಕೆ ಆತನ ನಂಬಿಕೆನ ನೋಡಿ ಯೇಸು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಿನ್ನ ಒಂದು ನಂಬಿಕೆಯೇ ಆ ನಿನಗೆ ಒಂದು ಒಳ್ಳೆ ರೀತಿಯ ಒಂದು ಫಲ ಕೊಡುತ್ತದೆ ಪೇತ್ರನು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಬಂಡೆ ಬಂಡೆಯ ಮೇಲೆ ಸಭೆಯನ್ನು ಕಟ್ಟುವಿ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ನಾವೆಲ್ಲರೂ ಕೂಡ ಕ್ರಿಸ್ತನ ಅಂಗಾಂಗಗಳಾಗಿದ್ದೀವಿ ಇನ್ನು ಆಳ್ವಾಗಿ ನಾವು ನೋಡೋದೇ ಆದ್ರೆ ನಾವೆಲ್ಲರೂ ಕೂಡ ಕ್ರಿಸ್ತನ ಒಂದು ಆಲಯ ಆ ಈ ಒಂದು ಆಲಯನೇ ಒಂದೊಂದು ಕಲ್ಗಳಾಗಿ ಮಾರ್ಪಾಟಾಗಿ ಒಂದು ಒಂದು ಲಕ್ಷದ ನಲ್ವತ್ನಾಲ್ಕು ಸಾವಿರ ಸಂಖ್ಯೆಯ ಸದಸ್ಯರುಗಳಾಗಿ ಸಂಪೂರ್ಣವಾಗಿ ಒಂದು ದೇವಾಲಯ ಸೃಷ್ಟಿಯಾಗುವಂತ ಒಂದು ಸಮಂಜಸವಾದಂತ ದೇವರ ಒಂದು ಲೋಕಕ್ಕೆ ಬೇಕಾದಂತ ಆ ಸಂಗತಿಗೆ ನಾವೆಲ್ಲರೂ ಬೇಕಾದಂತ ಮುಖ್ಯವಾದಂತ ವ್ಯಕ್ತಿಗಳಾಗಿದ್ವಿ ಪ್ರಿಯರೇ ಈ ನಮ್ಮೆಲ್ಲರಿಗೂ ಮುಖ್ಯವಾಗಿ ಏನ್ ಬೇಕು ಅಂತಂದ್ರೆ ಮೊದಲನೇದಾಗಿ ನಂಬಿಕೆ ಪ್ರಿಯ ಸೋದರ ಮತ್ತು ಸೋದರರೇ ಇದನ್ನ ನಾವು ಯಾವುದೇ ಒಂದು ಸ್ಥಳದಲ್ಲೇ ಆಗ್ಲಿ ಯಾವುದೇ ಒಂದು ಸನ್ನಿವೇಶಗಳೇ ಆಗ್ಲಿ ಯಾವುದೇ ಒಂದು ಶೋಧನೆಗಳಾಗ್ಲಿ ಬರ್ಂದ್ರೂ ಕೂಡ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗ್ಲೇಬಾರದು ಕೂಡ ಏನ್ ಮಾಡ್ದ ಅಂತಂದ್ರೆ ಅತಿ ಹೆಚ್ಚಾಗಿ ಸ್ವಾಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಆದ್ರಿಂದಾನೆ ಅವನ್ಗೆ ಯಾವ ರೀತಿ ಒಂದು ಟೆಸ್ಟ್ ಬಂತು ಅಂತ ನಾವ್ ನೋಡ್ಬೇಕಾದ್ರು ಕೂಡ ಆ ಎಲ್ಲಾ ಒಂದು ಟೆಸ್ಟ್ ಅಲ್ಲೂ ಕೂಡ ಅವನು ಪಾಸ್ ಆಗೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ ಪ್ರಿಯರೇ ಅವನು ಎಲ್ಲಾದ್ರಲ್ಲೂ ಪಾ ಒಂದು ಉತ್ತೀರ್ಣ ಆದ್ರೂ ಕೂಡ ಕೆಲವು ಸಾರಿ ಎರಡುತ್ತಾನೆ ಎರಡುದ್ರೂ ಕೂಡ ಮತ್ತೆ ಅವನು ಆ ಒಂದು ಬಿದ್ದೋದಂತ ಒಂದು ಸಂಗತಿನ ನೋಡದೆ ಮತ್ತೆ ಎದ್ದು ಬರ್ತಾನೆ ಅದೇ ರೀತಿ ಪ್ರಿಯ ಸೋದರ ಮತ್ತು ಸೋದರರ ನಮ್ಮಲ್ಲೂ ಕೂಡ ಏಳು ಬೀಳು ಸುಖ ದುಃಖ ಸಮಾಧಾನ ಎಲ್ಲಾ ರೀತಿಯಂದು ಒಂದು ಸೌಲಭ್ಯಗಳು ಸಿಗ್ಬೋದು ಆದ್ರೆ ಕ್ರಿಸ್ತನ್ನ ಅಗಲಿಸ್ಕೊಂಡು ಹೋಗುವಂತ ಒಂದು ಸನ್ನಿವೇಶಕ್ಕೆ ಮಾತ್ರ ನಾವು ಎಂದಿಗೂ ಹೋಗಲೇಬಾರದು ಪ್ರಿಯ ಸೋದರ ಮತ್ತು ಸೋದರ ಇದನ್ನ ನಾವು ಗಮನಿಸಲ್ಲಿ ಇಟ್ಕೋಬೇಕು ಅದಂತ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಷ್ಟೆಲ್ಲ ಹೆಚ್ಚು ಕಮ್ಮಿ ಮೂರು ವರ್ ಮೂರು ವರ್ಷಗಳ ಕಾಲನು ಅವ್ರಿಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಇನ್ನೊಂದು ಆರು ತಿಂಗಳೇನೋ ಇದೆ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಯೇಸು ಸ್ವಾಮಿ ತನ್ನ ಮರಣದ ಒಂದು ಸನ್ನಿವೇಶ ಆ ನಾನು ಈ ಒಂದು ರೀತಿಯಲ್ಲಿ ಆ ಮರಣಕ್ಕೆ ಹೋಗ್ತೀನಿ ನನ್ನ ಒಂದು ಪ್ರಾಣ ಆ ಒಂದು ಈಡಿಗಾಗಿ ಹೋಗುತ್ತೆ ಅದಾದ್ಮೇಲೆ ಮೂರನೇ ದಿನದಲ್ಲಿ ನನ್ನ ತಂದೆ ದೇವರು ಎಬ್ಬಿಸ್ತಾರೆ ಅನ್ನೋ ಒಂದು ಸನ್ನಿವೇಶನ ಹೇಳ್ತಾ ಇದಾರೆ ಯಾಕೆ ಇದನ್ನೆಲ್ಲ ಹೇಳ್ಬೇಕಾಯ್ತು ಅಂತಂದ್ರೆ ಸಂಪೂರ್ಣವಾದಂತ ಇದರಲ್ಲಿ ಇದ್ರಲ್ಲಿದೆ ಪ್ರಿಯ ಸಹೋದರ ಮತ್ತು ಸೋದರ ಏನು ಅಂತಂದ್ರೆ ಯೇಸು ತನ್ನ ಮರಣವನ್ನು ಆ ಯಾಕೆ ಮುಂದೆನೆ ತಿಳಿಸಿದ್ರು ಅಂತಂದ್ರೆ ತನ್ನ ಶಿಷ್ಯರು ಕೂಡ ಆ ಯೇಸು ಸ್ವಾಮಿಗೋಸ್ಕರ ಅಂದ್ರೆ ಏನು ದೇವರ ಒಂದು ಯೋಜನೆಗೋಸ್ಕರ ತನ್ನ ಪ್ರಾಣನೂ ಕೂಡ ಇದೇ ರೀತಿ ಕೊಡಬೇಕು ಅನ್ನೋ ಒಂದು ಸನ್ನಿವೇಶ ಈಗ ಹೆಂಗೆ ಯೇಸು ಸ್ವಾಮಿ ತನ್ನ ಪ್ರಾಣನ ಹೇಗೆ ದೇವ್ರಿಗೆ ಅರ್ಪಣೆ ಮಾಡಿದ್ರು ಅದೇ ರೀತಿ ಪ್ರಿಯ ಸೋದರ ಮತ್ತು ಸೋದರ್ಯರೆ ಆ ಅಪೋಸ್ತಲ್ಸ್ ಗಳೂ ಕೂಡ ಹನ್ನೆರಡು ಜನ ಅಪೋಸ್ತಲ್ಸ್ ಗಳೂ ಕೂಡ ಹನ್ನೆರಡು ತರ ವಿಧ ವಿಧವಾದಂತ ಒಂದು ಶ್ರಮ ಸಂಕಟ ಆ ಯಾತನ ಅನುಭವಿಸಿ ಮರಣನ ಒಂದು ತರ ಪ್ರಿಯ ಸೋದರ ಮತ್ತು ಸೋದರಿ ಮರಣನ ಹೊಂದಿ ಅವರು ಈ ಈ ಒಂದು ಸನ್ನಿವೇಶದಲ್ಲಿ ಒಳ್ಳೆ ಒಂದು ನಂಬಿಕೆ ವೀರರು ಒಳ್ಳೆ ಒಂದು ಹೆಸರನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವೆಲ್ಲರೂ ಕೂಡ ಪುರಾವೆನ ತೋರಿಸ್ಬೋದು ಇದೇ ತರ ನಮ್ಗೇನು ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನೋದೇ ಆದ್ರೆ ಪ್ರಿಯ ಸೋದರ ಮತ್ತು ಆ ನಾವು ಕೂಡ ಯೇಸು ಸ್ವಾಮಿನ ಮನಪೂರ್ವಕವಾಗಿ ತನ್ನ ಶಿಲುಬೆನ ಹೊತ್ತುಕೊಂಡು ಆತನ ಹಿಂದೆ ಹೋಗ್ಲೇಬೇಕು ಈ ಒಂದು ಮೂರು ರೂಲ್ಸ್ ನಮ್ಗೆ ಕೊಟ್ಟಿದ್ದಾರೆ ಏನೇನ್ ಗೊತ್ತಾ ಮತ್ತಾಯ ಹದಿನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಓದಿ ಮತ್ತಾಯ ಹದ್ನಾರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಯೇಸು ತನ್ನ ಸಿಸರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ಒತ್ತುಕೊಂಡು ನನ್ನ ಹಿಂದೆ ಬರಲಿ ನೋಡಿದ್ರ ಇದು ಬರೀ ಹನ್ನೆರಡು ಜನ ಶಿಷ್ಯಂದಿರಿಗೆ ಆಗ್ಲಿ ಐನೂರು ಮಂದಿ ಆ ಯೇಸು ಕ್ರಿಸ್ತನ ಅನು ಅನುವಾಯಿಗಳಿಗೆ ಆಗ್ಲಿ ಅಲ್ಲ ಪ್ರಿಯರೇ ಈಗ ನಾವೆಲ್ಲರೂ ಕೂಡ ಯಾರ ಶಿಷ್ಯಂದಿರಾಗಿದ್ದೇವೆ ನಮ್ಗೆ ಗುರು ಯಾರು ಹ ನಾವೆಲ್ಲರೂ ಕೂಡ ಆತನ ಶಿಷ್ಯರಾಗಿದ್ದೀವಿ ಪ್ರಿಯರೇ ಆಗಿರ್ಬೇಕಾದ್ರೆ ನಮಗೂ ಕೂಡ ಮನಸ್ಸಿದೆ ಮನಸ್ಸಿರೋದ್ರಿಂದಾನೇ ನಮ್ಮನ್ನ ನಾವು ನಿರಾಕರಿಸ್ಕೋಬೇಕು ತನ್ನ ಶಿಲುಬೆನ ಹೊತ್ಕೊಂಡು ಆ ಅಂದ್ರೆ ನಮ್ಮ ನಮ್ಮ ಒಂದು ಶಿಲ್ಬೆಗಳನ್ನ ಹೊತ್ಕೊಂಡು ಯಾರನ್ನ ಹಿಂಬಾಲನೆ ಮಾಡ್ಬೇಕು ಅಂದ್ರೆ ನಮ್ಮ ರಕ್ಷಕರು ನಮ್ಮ ವಿಮೋಚಕರಾದಂತ ಏಸು ಕ್ರಿಸ್ತನ ಸಂಪೂರ್ಣವಾಗಿ ನಾವ್ ಹಿಂಬಾ ಹಿಂಬಾಲನೆ ಮಾಡ್ಬೇಕು ಪ್ರಿಯರೇ ಈ ಒಂದು ಸನ್ನಿವೇಶದಲ್ಲಿ ನಮ್ಗೆ ಇನ್ನೊಂದು ನೀತಿ ಪಾಠನ ಕೊಡ್ತಾ ಇದಾರೆ ಏನು ಅಂತಂದ್ರೆ ಈ ಒಂದು ಇಪ್ಪತ್ತಾರನೇ ವಚನದಲ್ಲಿ ಅಲೆಕ್ಸಾಂಡರ್ ಬಗ್ಗೆನು ಕೂಡ ಒಂದು ಮಾಹಿತಿ ಕೊಡ್ತಾರೆ ನೋಡಿ ಅಲೆಕ್ಸಾಂಡರ್ ಒಬ್ಬ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ ಇಪ್ಪತ್ತೇಳನೇ ವಯಸ್ಸಿನಲ್ಲೇನೆ ಏನ್ ಆಗೋದ ಅಂತಂದ್ರೆ ಇಡೀ ಲೋಕನೇ ಆ ಒಂದ್ ಒಳ್ಳೆ ರೀತಿ ಕಾಂಕರ್ ಮಾಡ್ದ ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಜಯಶಾಲಿಯಾಗಿ ಎಲ್ಲಾ ಒಂದು ಜಾಗದಲ್ಲೂ ಕೂಡ ಒಂದ್ ಒಳ್ಳೆ ರೀತಿ ಸ್ಥಾಪನೆ ಮಾಡ್ತೀನಿ ಅಂತ ಅನ್ಬಿಟ್ಟು ಕ್ರೂರತನನ್ನ ತೋರಿಸ್ಕೊಂಡು ಅವನ ಒಂದು ಸೈನಿಕರ ಒಂದು ಪ್ರಬಲ್ವದಿಂದ ಇಡೀ ಪ್ರಪಂಚನೂ ಕೊಂಡ್ಕೊಂಡ ಪ್ರಿಯರೇ ಆದ್ರೆ ಅವನು ಸತ್ತಾದ್ಮೇಲೆ ಅವನು ಏನೂ ಮಾಡೋದಕ್ ಸಾಧ್ಯನೇ ಆಗ್ಲಿಲ್ಲ ಇದ್ರಲ್ಲಿ ನಮ್ಗೇನು ಒಂದು ನೀತಿ ಪಾಠ ಆತ್ಮಿಕವಾದಂತ ಪಾಠ ಅಂತ ನಾವ್ ನೋಡೋದಾದ್ರೆ ಆದ್ರೆ ನಾವುಗಳು ಕೂಡ ಈ ಒಂದು ಲೋಕದಲ್ಲಿ ನಾವು ಗಂಟು ಮಾಡ್ಬೇಕಾ ಪರಲೋಕದಲ್ಲಿ ಗಂಟು ಮಾಡ್ಬೇಕಾ ಮಾಡ್ಬೇಕ ಹ ನಮ್ಗೆಲ್ಲಾ ಗೊತ್ತು ಆದ್ರೆ ನಾವು ಮಾಡಲ್ಲ ಅಷ್ಟೇ ಸೊ ಅದನ್ನ ಮಾಡಬಾರ್ದು ಪ್ರಿಯರೇ ನಾವು ರೂಢಿಸ್ಕೋಬೇಕು ನಾವು ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಲೋಕದಲ್ಲಿ ಆ ಗಂಟುಗಳನ್ನ ಬಿಟ್ಟು ಪರಲೋಕದ ಗಂಟು ಅಂದ್ರೆ ಏನು ಅಂತಂದ್ರೆ ಗುಣಗಳು ಸ್ವಭಾವ ಪ್ರೀತಿ ಈ ಒಂದು ವಿಚಾರಗಳನ್ನ ನಾವು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಧವಾದಂತ ಒಂದು ಆಲೋಚನೆಗಳನ್ನ ಆ ಒಂದು ಸ್ಥಾನದಲ್ಲಿ ನಾವು ವೃದ್ಧಿಪಡಿಸ್ಕೊಂಡು ಹೋಗ್ಬೇಕು ಪ್ರಿಯರೇ ಈ ಒಂದು ವಿಚಾರನ ನಮ್ಗೆ ಯೇಸು ಕ್ರಿಸ್ತರು ತಿಳಿಸೋದನ್ನ ನಾವು ಒಂದು ಒಳ್ಳೆ ರೀತಿ ನೋಡ್ಬೋದು ಇದೇ ಒಂದು ಸನ್ನಿವೇಶನ ಇದೇ ಒಂದು ಪ್ರಕ ಒಂದು ವಿಚಾರನ ಇನ್ನೊಂದು ಜಾಗದಲ್ಲೂ ಕೂಡ ತಿಳಿಸ್ತಾರೆ ಮಾರ್ಕದಲ್ಲಿ ಮಾರ್ಕ ಎಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ಓದಿ ರೀಡ್ ಮಾಡ್ತೀರಾ ಯು ಮಾರ್ಕ ಎಂಟನೇ ಅದೆ ಪೇತ್ರನು ಕ್ರಿಸ್ತನ ಎಂದು ಒಪ್ಪಿಕೊಂಡ ಮೇಲೆ ಏಸು ತನ್ನ ಮರಣವನ್ನು ತನ್ನ ಶಿಷ್ಯರಿಗೆ ಬರುವ ಕಷ್ಟಗಳನ್ನು ಮುಂದಾಗಿ ತಿಳಿಸ್ತಿದ್ದು ಯೇಸು ಇಪ್ಪತ್ತೇಳರಿಂದ ಓದ್ತಾ ಇದ್ದೀರಾ ಆ ಹೌದು ಮತ್ತ ಮಾರ್ಕ ಎಂಟನೇ ಅದೆ ಇಪ್ಪತ್ತೇಳನ ವಚನದಿಂದ ಹೌದು ಹೌದು ಸಿಸ್ಟರ್ ಹ್ಮ್ ತ್ಯಾಂಕ್ ಯು ಯೇಸುವು ತನ್ನ ಶಿಷ್ಯರು ಪಿಲಪ್ಪನ ಕೈಸರ್ಯ ಎಂಬ ಪಟ್ಟಣಕ್ಕೆ ಸೇರಿದ ಗ್ರಾಮಗಳಿಗೆ ಹೊರಟರು ದಾರಿಯಲ್ಲಿ ಆತನು ಜನರು ತನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಕೆಲವರು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನು ಅನ್ನುತ್ತಾರೆ ಇನ್ನು ಕೆಲವರು ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಆತನು ನನ್ನ ವಿಷಯವಾಗಿ ಯಾರಿಗೂ ಹೇಳಬೇಡಿರಿ ಎಂದು ಅವರಿಗೆ ಖಂಡಿತವಾಗಿ ಹೇಳಿದನು ಇದಲ್ಲದೆ ಆತನು ಮನುಷ್ಯ ಕುಮಾರ್ನು ಬಹು ಕಷ್ಟವನ್ನು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತವಾಗಿ ಕೊಲ್ಲಲ್ಪಟ್ಟು ಮೂರು ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂದು ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದನು ಆತನು ಈ ಮಾತನ್ನು ಏನೂ ಗುಂಬವಿಲ್ಲದೆ ಹೇಳಿದನು ಆಗ ಪೇತ್ರನು ಆತನ ಕೈ ಹಿಡಿದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ಹಿಂತಿರುಗಿಕೊಂಡು ತನ್ನ ಶಿಷ್ಯರನ್ನು ನೋಡಿ ಪೇತ್ರನಿಗೆ ಸೈತಾನನೆ ನನ್ನ ಮುಂದೆ ನಿಲ್ಲಬೇಡ ನಡೆ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ಗದರಿಸಿ ಹೇಳಿದನು ಆಮೇಲೆ ಆತನು ತನ್ನ ಶಿಷ್ಯರ ಜೊತೆಗೆ ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿಯೂ ಸುವಾರ್ತೆಯ ನಿಮಿತ್ತವಾಗಿಯೂ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಡಬಹುದು ವಿಚಾರಣೆಯಂತಿರುವ ಈ ಪಾಪಿಷ್ಟ ಸಂತತಿಯಲ್ಲಿ ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಮನುಷ್ಯಕೋಮಾರ್ನು ತಾನು ತನ್ನ ತಂದೆಯ ಪ್ರಭಾವದೊಡನೆ ಪರಿಶುದ್ಧ ದೇವದೂತರ ಸಮೇತವಾಗಿ ಬರುವಾಗ ನಾಚಿಕೊಳ್ಳುವನು ಅಂದನು ಎಂಬುದು ಯು ಒಂಬತ್ತನೇ ಅಧ್ಯಯ ಒಂದನೇ ವಚನ ಮಾತ್ರ ಓದ್ಬಿಡಿ ಸಿಸ್ಟರ್ ಮತ್ತು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲ ಎಂದು ಹೇಳಿದನು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಾವು ಎರಡು ವಿಚಾರಗಳನ್ನ ಸಂಪೂರ್ಣವಾಗಿ ನಾವು ತಿಳ್ಕೋಬಹುದು ನೋಡಿ ನೀವೆಲ್ಲರೂ ಕೂಡ ಗಮನಿಸಿರ್ತೀರ ಅಂತ ನಾನು ಭಾವಿಸ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರ ಯೇಸು ಕ್ರಿಸ್ತರ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಕೈಸರಿ ಎಂಬ ಒಂದು ಜಾಗದಿಂದ ಒಂದು ಪಟ್ಟಣದಿಂದ ಹೋಗ್ತಾ ಇದಾರೆ ಅವರು ಮತ್ತೆ ಶಿಷ್ಯಂದಿರ್ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಈಗ ನಾವು ಕೂಡ ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಗ್ರೂಪ್ ಅಲ್ಲಿ ಏನಾದ್ರು ಡಿಸ್ಕಶನ್ ಮಾಡಲ್ವಾ ಅದೇ ರೀತಿ ಏಸು ಕ್ರಿಸ್ತರ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ನೋಡ್ರಪ್ಪ ಜನರಲ್ಲ ನನ್ನ ಏನಂತ ಕರೀತಾರೆ ಅಂತ ಅನ್ಬಿಟ್ ಕೇಳ್ತಾರೆ ಕೇಳಿದ ತಕ್ಷಣನೆ ಎಲ್ಲಾ ಶಿಷ್ಯಂದಿರು ಉತ್ತರ ಕೊಡ್ತಾರೆ ಏನೇನಂತ ಉತ್ತರ ಕೊಡ್ತಾರೆ ಗೊತ್ತಾ ಸ್ವಾಮಿ ನಿನ್ನ ಎಲಿಯ ಅಂತ ಕರೀತಾರೆ ಆಮೇಲಿಂದ ಎಲಿ ಆಮೇಲಿಂದ ನಾವ್ ನೋಡ್ಬೇಕಾದ್ರೆ ಪ್ರವಾದಿಲ್ ಒಬ್ಬ ಅಂತ ಕರೀತಾರೆ ಸ್ಥಾನಿಕ ಅಂತ ಯೋಹಾನ ಕರೀತಾರೆ ಇನ್ನು ಹಲವಾರು ಹೆಸರುಗಳನ್ನೆಲ್ಲ ಕರೀತಾರೆ ಅಂತ ಅಂದ್ಬಿಟ್ಟು ಎಲ್ರು ಉತ್ತರ ಕೊಡ್ತಾರೆ ಪ್ರಿಯರೇ ಆದ್ರೆ ಒಬ್ನೇ ಒಬ್ಬ ಉತ್ತರ ಕೊಡಲ್ಲ ಯಾರದು ನಿಮ್ಗೆಲ್ಲಾರ್ಗು ಪ್ರೈಸ್ ಕೊಡ್ಬೇಕು ನಿಮ್ಗೆ ಸೋದರ ಮತ್ತು ಸೋದರರೆ ಈಗ ನೀವೇ ಮಾಡ್ಕೊಳ್ಳಿ ಹ ಈಗ ನೀವೇ ಲೆಕ್ಕ ಹಾಕಿ ಈಗ ಸ್ಕೂಲಲ್ಲಿ ಎಲ್ಲಾ ಮಕ್ಳುಗಳು ಉತ್ತರ ಕೊಡ್ತಾರೆ ಒಬ್ನೇ ಒಬ್ಬ ಉತ್ತರ ಕೊಡಲ್ಲ ಆಗ ಆ ಟೀಚರ್ ಅವನ ಹತ್ರ ಬಂದ್ಬಿಟ್ ಕೇಳಲ್ವಾ ಅರ್ಥ ಅದಕ್ಕೆ ಮಾಡ್ಕೋಡಿಂಗು ಸ್ಟಡಿಗೂ ಕೊಡಲ್ಲ ಅಲ್ಲೆಲ್ಲೂ ಏನು ಮಾತಾಡಲ್ಲ ಅವರೆಲ್ಲ ಏನೇನ್ ಹೇಳ್ತಾರೆ ಅದನ್ನೆಲ್ಲ ಗಮನಿಸ್ತಾ ಇರ್ತಾನೆ ಅವ್ರೇನ್ ಹೇಳ್ತಾ ಇದಾರೆ ಇವ್ರೇನ್ ಹೇಳ್ತಾ ಇದಾರೆ ಇವ್ರೇನ್ ಹೇಳ್ತಾ ಇದಾರೆ ಓಹ್ ಇವ್ರು ನನ್ನ ಉತ್ತರ ಏನಾದ್ರು ಹೇಳ್ಬಿಡ್ತಾರ ಅನ್ನೋ ಒಂದು ಮೈಂಡ್ ಸೆಟ್ ಅಪ್ ಅಲ್ಲಿ ಅವ್ರ ಯೇಸು ಕ್ರಿಸ್ತನ ಅರ್ತ್ಕೊಂಡು ಸುಮ್ನೆ ಇರ್ತಾರೆ ಸ್ವಾಮಿ ನೋಡೋವರೆಗೂ ನೋಡಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನೋಡಪ್ಪ ಪೇತ್ರನೇ ನೀನೇನ್ ಹೇಳ್ತೀಯಾ ಅಂತ ಕೇಳ್ತಕ್ಷಣ ನೋಡಿ ಪ್ರಿಯ ಸೋದರ ಮತ್ತು ಸಹದರರೆ ತಕ್ಷಣ ಅಲ್ಲಿ ಏನ್ ನಡೆದಿದೆ ಗೊತ್ತ ಆಕ್ಷನ್ ಪ್ರಿಯರೇ ಅಲ್ಲಿ ಪವಿತ್ರಾತ್ಮನ ಬರಿತನಾಗಿ ಆ ಪವಿ ಏನ್ ಹೇಳ್ಬೇಕು ಆ ಒಂದು ಜನರ ಗುಂಪಿಗೆ ಸ್ಪಷ್ಟವಾಗಿ ಪೇತ್ರನಲ್ಲಿ ಆ ಒಂದು ವಿಚಾರನ ಹೇಳ್ತಾರೆ ಬರಬೇಕಾದಂತ ಏನಂತ ಹೇಳ್ತಾರೆ ಹ ನಿಜವಾದಂತ ದೇವ ಸ್ವರೂಪ ತಂದೆಯ ದೇವರ ಏಕ ಪುತ್ರನು ಪ್ರಿಯರೇ ಸೊ ಈ ಒಂದ್ ವಿಚಾರನ ಹೇಳದ್ ತಕ್ಷಣ ಇಡೀ ಜನರಿಗೆ ಎಲ್ಲಾರ್ಗು ಶಾಕ್ ಆಗ್ಬಿಡುತ್ತೆ ಅಯ್ಯೋ ನಾವೆಲ್ಲ ಒಂದ್ ಉತ್ತರ ಕೊಟ್ವಿ ಇವ್ರು ಇದೊಂತರ ಉತ್ತರ ಕೊಟ್ಬಿಟ್ರಲ್ಲಾ ಅಂತ ಅನ್ಬಿಟ್ಟು ಆಗ ಯೇಸು ಸ್ವಾಮಿ ಅವ್ರಿಗೆ ಶಬಾಷ್ ಅಂತ ಅನ್ಬಿಟ್ಟು ಪುರಸ್ಕಾರ ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸೋದರ ಅಂದ್ರೆ ಏನಂತ ಅಂದ್ರೆ ಪುರಸ್ಕಾರ ಅಂದ್ರೆ ನಾವು ನೀವೆಲ್ಲ ತಿಂಕ್ ಮಾಡೋತರ ಏನೋ ಒಂದು ಗಣ್ಯ ವಿಚಾರದಲ್ಲ ಸೊ ಒಂದೊಳ್ಳೆ ಅಪ್ರಿಶಿಯೇಟ್ ಮಾಡ್ತಾರೆ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಡಿಸ್ಕ್ರೇಜು ಕೂಡ ಆಗುತ್ತೆ ಅದು ನಮಗೂ ಗೊತ್ತು ಏನು ಅಂತ ನಾವ್ ನೋಡ್ಬೇಕಾದ್ರೆ ಎಸು ಸ್ವಾಮಿ ಸ್ವಲ್ಪ ದಿನ ಆದ್ಮೇಲೆ ನಾನು ಮರಣನ ಹೊಂದುತ್ತೀನಿ ಅಂತ ಅನ್ಸ್ನೆ ಪೇತ್ರ ಏನಾಗ್ಬಿಡುತ್ತೆ ಆ ಒಂದು ಉತ್ತೇಜನ ಏನಾಗ್ಬಿಡುತ್ತೆ ಉಂಟೋ ಬೇರೆ ಒಂದು ರೀತಿಯಲ್ಲಿ ಅಯ್ಯೋ ಸ್ವಾಮಿ ನಿಮ್ಗೆ ಏನು ಆಗ್ಬಾರ್ದು ಅನ್ನೋ ತರ ಹೇಳೋ ತರ ಹೇಳ್ಬಿಡುತ್ತೆ ಈ ಒಂದು ಸನ್ನಿವೇಶ ನಮ್ಗೆಲ್ಲಾರ್ಗು ಆತ್ಮಿಕವಾದಂತ ಪಾಠ ಇದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಖಂಡಿತವಾಗ್ಲೂ ನಮ್ಮ ಒಂದು ಜೀವಿತದಲ್ಲಿ ಇದು ನಿಜವಾಗ್ಲೂ ಒಂದು ಒಳ್ಳೆ ಪಾಠ ಪ್ರಿಯರೇ ಈ ಒಂದು ಮಾರ್ಕ ಎಂಟನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಬರೋ ಒಂದು ಒಳ್ಳೆ ಪಾಠ ಏನ್ ಗೊತ್ತಾ ನೂತನ ಸೃಷ್ಟಿಗೂ ಮತ್ತೆ ಆ ಹಳೆ ಸ್ವಭಾವಕ್ಕೂ ಇರುವಂತ ವ್ಯತ್ಯಾಸಗಳು ಪ್ರಿಯ ಸಹೋದರ ಮತ್ತು ಸೋದರ ನಾವು ಫಸ್ಟ್ ಫಸ್ಟ್ ಏನ್ ಮಾಡ್ತೀವಿ ದೇವರ ಒಂದು ವಿಚಾರಗಳನ್ನ ತಿಳ್ಕೊಬೇಕಾದ್ರೆ ಸುಮ್ಮನೆ ಇರ್ತೀವಿ ನೋಡಿ ಆ ಎಲ್ಲಾ ತಿಳ್ಕೋತೀವಿ ಕರೆಕ್ಟ್ ಆಗಿ ಉತ್ತರಗಳನ್ನ ಕೊಡ್ತೀವಿ ಅದೇ ಕಾಲಕ್ರಮೇಣ ಹೋಗ್ತಾ 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 ಏನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಇದ್ದಂತ ಒಂದು ನೂತನ ಸೃಷ್ಟಿ ದಿನನಿತ್ಯವೂ ಕೂಡ ಕುಂದೋಗಿ ಆ ಹಳೆ ಸ್ವಭಾವ ಏನಾಗುತ್ತೆ ಒಂದು ತಪ್ಪಾದಂತ ಒಂದು ಡಿಸಿಷನ್ ಬರುವಂತ ಒಂದು ಸನ್ನಿವೇಶ ಬಂದ್ಬಿಡುತ್ತೆ ಆಗ ಏನ್ ನಡೆಯುತ್ತೆ ಅಂತಂದ್ರೆ ನಮ್ಮ ಒಂದು ನೂತನ ಸೃಷ್ಟಿ ಎಂದಿಗೂ ನಮ್ಮನ್ನು ಬಿಟ್ಕೊಡದೆ ನಮ್ಮ ಜ ನಮ್ಮ ಕೊಟ್ಟ ನಮಗೆ ದೇವರು ಒದಗಿಸಿರುವಂತ ಒಂದು ಪವಿತ್ರಾತ್ಮ ಶಕ್ತಿ ಅದೇನ್ ಮಾಡುತ್ತೆ ನಮ್ಮನ್ನು ಮತ್ತೆ ಮದ್ ಮೊದಲನ ಸ್ಥಾನಕ್ಕೆ ತರುತ್ತೆ ಅನ್ನೋದು ಒಂದು ಆತ್ಮೀಕವಾದಂತ ಪಾಠ ಪ್ರಿಯರೇ ಸೊ ಇವೆಲ್ಲ ಒಂದು ಸನ್ನಿವೇಶ ನಮ್ಮೆಲ್ಲರ ಜೀವಿತದಲ್ಲೂ ಕೂಡ ಬರ್ಬೋದು ಏನಕ್ಕೆ ಅಂತಂದ್ರೆ ನಾವು ಸ್ಟಾರ್ಟಿಂಗ್ ಹೇಗಿರ್ತೀವಿ ಒಂದು ಒಳ್ಳೆ ರೀತಿ ಸ್ಪಿರಿಚುಯಲ್ ಪವರ್ಫುಲ್ ಆಗಿ ಇರ್ತೀವಿ ಅದೇ ಒಂದು ಏನಾಗುತ್ತೆ ಬರ್ತಾ ಬರ್ತಾ ಸ್ಪಿರಿಚುಲ್ ಗ್ರೋತ್ ಕಮ್ಮಿ ಆಗ್ಬಿಡುತ್ತೆ ಆ ರೀತಿ ಮಾಡೋದಕ್ಕೆ ಹೋಗಕ್ ಹೋಗ್ಬಾರ್ದು ಸೊ ಆದಷ್ಟು ನಾವು ದೇವರ ಒಂದು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ಬೇಕು ಇನ್ನೊಂದು ವಿಚಾರನ ನಿಮ್ಗೆ ಹೇಳೋ ರೀತಿಯಲ್ಲಿ ಒಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಹೇಳೋ ಪ್ರಕಾರ ಇವ ಆ ವಾಕ್ಯನ ಇನ್ನೊಂದ್ಸರಿ ಓದ್ಬಿಡಿ ಒಂಬತ್ತನೇ ಅಧ್ಯಾಯ ಒಂದನೇ ವಚನ ಮತ್ತು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವು ಪ್ರಬಲವಾಗಿ ಬಂದಿರುವುದನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಹೇಳಿದನು ಸೊ ಇದು ನಮ್ಗೆಲ್ಲರಿಗೂ ಡೌಟ್ ಬರುವಂತ ಒಂದು ಸಂಗತಿ ಪ್ರಿಯರೇ ಏನಿದು ದೇವ್ ರಾಜ್ಯ ಪ್ರಬಲವಾಗಿ ಬರೋವರೆಗೂ ಇವ್ರ ಮರಣನೇ ಹೊಂದಲ್ಲ ದೇವ್ ರಾಜ್ಯ ಪ್ರಬಲವಾಗಿ ಇನ್ನು ನಾವೇ ನೋಡಕ್ ಆಗ್ಲಿಲ್ಲ ಅವರು ಅದ್ ನೋಡಕ್ ಸಾಧ್ಯ ಪ್ರಿಯ ಸೋದರ ಮತ್ತು ಸೋದರಿ ಇದು ಆತ್ಮೀಕವಾದಂತ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೇಕು ಇದೊಂದು ಆ ಒಂದು ದಾನಿಯಲ್ಲ ಹನ್ನೆರಡನೇ ಅಧ್ಯಾಯದಲ್ಲಿರುವಂತ ಒಂದು ಡಿ ಕೋಡ್ ಅಂದ್ರೆ ಏನರ್ಥ ಅಂದ್ರೆ ಒಂದು ಪ್ರವಾದನೆ ಒಂದು ನುಡಿ ಏನಿದು ಅಂದ್ರೆ ಏಸು ಕ್ರಿಸ್ತರು ತನ್ನ ಮೂವತ್ತ ಎರಡನೇ ಮತ್ತು ಅರ್ಧ ವಯಸ್ಸಿನವರೆಗೂ ಕೂಡ ಏನಾಗಿರ್ತು ಒಂದು ಯಹೋದಿಗಳಿಗೆ ಒಂದು ಕಾಲ ಅಂತ ಇತ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ ಮೂರುವರೆ ವರ್ಷಗಳ ಕಾಲ ಎಕ್ಸ್ಟೆಂಡ್ ಆಗುತ್ತೆ ಅದಾದ್ಮೇಲೆ ಏನಾಗುತ್ತೆ ಸುವಾರ್ತೆ ಕಾಲನ ಒಂದು ಆರಂಭ ಆಗುತ್ತೆ ಈ ಒಂದು ಸುವಾರ್ತೆ ಕಾಲನ ಯಾವುದಕ್ಕೆ ಸೂಚನೆ ಅಂತಂದ್ರೆ ದೇವರ ಒಂದು ರಾಜ್ಯಕ್ಕೆ ಸೂಚನೆ ಪ್ರಿಯ ಸೋದರ ಸೋದರೇ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿದ್ದಂತ ಕೆಲವು ಸನ್ ಎಲ್ರು ಕೂಡ ಏನ್ ಮಾಡ್ತಾರೆ ಕೆಲವರು ಒಂದು ಸುವಾರ್ತೆ ಕಾಲಕ್ಕೂ ಕೂಡ ಒಂದು ಹೋಗುವಂತ ಒಂದು ಸನ್ನಿವೇಶ ಈಗ ಹೇಗೆ ನೋಹ ನೋಹನ್ ಕುಟುಂಬದವರು ಮೊದಲೇ ಲೋಕದಲ್ಲೂ ಇದ್ರು ಎರಡನೇ ಲೋಕದಲ್ಲೂ ಬಂದ್ರು ಅವ್ರ್ ಗೊತ್ತಿತ್ತಾ ನಾವ್ ಎರಡನೇ ಲೋಕದಲ್ಲಿ ಇದೀವಿ ಅಂತ ಅವ್ರಗ್ ಗೊತ್ತಿತ್ತ ಪ್ರಿಯರೇ ಇಲ್ಲ ರೀ ಅವ್ರಗ್ ಐಡಿಯಾನೇ ಇಲ್ಲ ನಾವ್ ಎರಡನೇ ಲೋಕದಲ್ಲಿ ಬೈಬಲ್ ನಮ್ನ ಸೆಕೆಂಡ್ ವರ್ಲ್ಡ್ ಕರ್ಕೊಂಡ್ ಬಂದಿದೆ ಅಂತ ಅವ್ರಗ್ ಐಡಿಯಾನೇ ಇಲ್ಲ ಅದೇ ತರ ಇಲ್ಲಿದ್ದಂತ ಕೆಲವರು ಮಂದಿಗಳಿಗೆ ನಾವು ಯಹೂದಿ ಕಾಲದಲ್ಲೂ ಇದೀವಿ ಸುವಾರ್ತೆ ಕಾಲದಲ್ಲೂ ಇದೀವಿ ಅನ್ನೋದನ್ನ ಕೆಲವ್ರ ಮಂದಿಗೆ ಗೊತ್ತಿರಲ್ಲ ಸೊ ಇಷ್ಟೇನೆ ಏನೋ ಒಂದು ಆತ್ಮಿಕವಾದಂತ ಒಂದು ವಿಚಾರ ಖಂಡಿತವಾಗ್ಲೂ ಇಲ್ಲ ಸೊ ರಜಲ್ ಬ್ರದರ್ ಕೊಟ್ಟಿರೋ ಒಂದು ಪಾಯಿಂಟ್ ಅಲ್ಲಿ ಇಷ್ಟೇ ಇರೋದು ಸೊ ನೆಕ್ಸ್ಟ್ ನಾವು ಪಾಯಿಂಟ್ ನಾವು ನೋಡೋಣ ಪ್ರಿಯರೇ ಆ ಇದೇ ಒಂದು ಸಂಗತಿನ ಲೂಕ ಅದ್ರಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ ಲೂಕ ಒಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತ ಏಳನೇ ವಚನದವರೆಗೆ ರಾಧಿಕಾ ಸಿಸ್ಟರ್ ರೀಡ್ ಮಾಡಿ ಲೂಕ ಹದಿನೆಂಟು ಲೂಕ ಒಂಬತ್ತನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತೇಳನೇ ವಚನ ಒಂದಾನೊಂದು ದಿವಸ ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಆತನ ಶಿಷ್ಯರು ಆತನ ಸಂಗಡ ಇದ್ದರು ಆತನು ನನ್ನನ್ನು ಸಾಮಾನ್ಯ ಜನರು ಯಾರು ಸಾಮಾನ್ಯ ಜನರು ಯಾರು ಅನ್ನುತ್ತಾರೆ ಎಂದು ಅವರನ್ನು ಕೇಳಿದ್ದಕ್ಕೆ ಅವರು ನಿನ್ನನ್ನು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನು ಅನ್ನುತ್ತಾರೆ ಇನ್ನು ಕೆಲವರು ಪೂರ್ವದ ಪ್ರವಾದಿಗಳಲ್ಲಿ ಯಾವನೋ ಒಬ್ಬನು ಎದ್ದಿದ್ದಾನೆ ಅನ್ನುತ್ತಾರೆ ಎಂದು ಹೇಳಿದರು ಆತನವರನ್ನು ಆದರೆ ನೀವು ನನ್ನನ್ನು ಯಾರು ಅನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು ನೀನು ದೇವರಿಂದ ಬರಬೇಕಾಗಿರುವ ಕ್ರಿಸ್ತನು ಎಂದು ಉತ್ತರ ಕೊಟ್ಟನು ಆಗ ಆತನು ಇದನ್ನು ಯಾರಿಗೂ ಹೇಳಬೇಡಿರಿ ಎಂದು ಬಹು ಖಂಡಿತವಾಗಿ ಅವರಿಗೆ ಅಪ್ಪಣೆ ಕೊಟ್ಟು ಮನುಷ್ಯಕುಮಾರನು ಬಹು ಕಷ್ಟಗಳನ್ನು ಅನುಭವಿಸಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ನಿರಾಕೃತನಾಗಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತವಾಗಿ ಎಬ್ಬಿಸಲ್ಪಡಬೇಕಾಗಿದೆ ಎಂದು ಹೇಳಿದನು ಕಂಟಿನ್ಯೂ ಮಾಡ್ಲಾ ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ತನ್ನ ಪ್ರಾಣವನ್ನು ಉಳಿತ ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ತನ್ನನ್ನೇ ಕೆಡಿಸಿಕೊಂಡರೆ ಅಥವಾ ನಷ್ಟಪಡಿಸಿಕೊಂಡರೆ ಅವನಿಗೆ ಪ್ರಯೋಜನವೇನು ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯಕುಮಾರನು ತನಗೂ ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವ ಬರುವಾಗ ನಾಚಿಕೊಳ್ಳುವನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಇಲ್ಲಿ ನಿಂತಿರುವವರೊಳಗೆ ಕೆಲವರು ದೇವರ ರಾಜ್ಯವನ್ನು ನೋಡುವ ತನಕ ಮರಣ ಹೊಂದುವುದಿಲ್ಲವೆಂದು ಅನ್ ಹೊಂದುವುದಿಲ್ಲವೆಂದು ಅಂದನು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಸೇಮ್ ನಾವು ನೋಡಿರೋ ಪ್ರಕಾರ ಮತ್ತಾಯ ಮಾರ್ಗದಲ್ಲೂ ಕೂಡ ಹೇಗೆ ನೋಡಿದ್ವೋ ಅದೇ ರೀತಿ ಲೂಕದ್ರಲ್ಲೂ ಕೂಡ ನಮ್ಗೊಂದು ಕೆಲವೊಂದು ಈ ಒಂದು ಸಣ್ಣ ಸಣ್ಣ ಸಂಗತಿಗಳನ್ನ ತಿಳಿಸ್ತಾರೆ ಇಲ್ಲಿ ಇಲ್ಲಿ ಏನ್ ನಡೆಯುತ್ತೆ ಅಂತಂದ್ರೆ ಯೇಸು ಸ್ವಾಮಿ ಏಕಾಂತವಾಗಿ ಪ್ರಾರ್ಥನೆ ಮಾಡುವಾಗ ಅವರು ಸಂಗಡದಲ್ಲಿ ಇದ್ದಂತ ಶಿಷ್ಯಂದಿರು ಕೂತಿರ್ತಾರಂತೆ ಆಗ ಸನ್ನಿವೇಶ ಏನ್ ಬರುತ್ತೆ ನೀವೆಲ್ಲ ಏನ್ ಅನ್ಕೊಂಡಿದೀರಪ್ಪ ನನ್ ಬಗ್ಗೆ ಅನ್ನೋ ಒಂದು ಸನ್ನಿವೇಶ ನಡೆದಿರೋ ತರ ಇಲ್ಲಿ ತೋರಿಸ್ತಾ ಇದ್ರೆ ಅದೇ ಮತ್ ಮಾರ್ಕದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದೇ ರೀತಿ ಮತ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಹಾಗೆ ಸುಮ್ಮನೆ ತರ ಇದೆಲ್ಲ ನಾವು ಓದ್ಬೇಕಾದ್ರೆ ಏನಿದು ಸನ್ನಿವೇಶ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸೋದರ ಮತ್ತು ಸೋದರರೇ ಕನ್ಫರ್ಮ್ ಆಗಿ ಏಸು ಕ್ರಿಸ್ತರು ಆ ಒಂದು ದಿನ ಈ ಒಂದು ವಿಚಾರ ಕುರಿತಾಗೇನೆ ಅವ್ರಿಗೆಲ್ಲಾರ್ಗು ಕೂಡ ಸಂಪೂರ್ಣವಾದಂತ ಒಂದು ಮಾಹಿತಿನ ಆ ಒಂದು ದಿನ ಪೂರ್ತಿ ಅವ್ರಿಗೆ ಹೇಳ್ಕೊಟ್ಟಿರೋ ಒಂದು ಸನ್ನಿವೇಶ ನಡೆದಿರತ್ತೆ ಪ್ರಿಯರೇ ಸೊ ಇದು ನಿಜವಾಗ್ಲಾ ಅಂತಂದ್ರೆ ಖಂಡಿತವಾಗ್ಲೂ ನಡೆದಿರಕ್ ಸಾಧ್ಯನೇ ಈ ಒಂದು ಸನ್ನಿವೇಶ ಈಗ ನೋಡಿ ನಾವೆಲ್ರು ಕೂಡ ಏನ್ ಮಾಡ್ತೀವಿ ಈಗ ನೀವೆಲ್ಲ ಡೈರಿ ಬರೀತೀರಾ ಪ್ರತಿದಿನ ಆಗಿರೋಂತ ಒಂದು ವಿಚಾರಗಳನ್ನ ಬೆಳಗ್ಗೆಯಿಂದ ಸಂಜೆವರೆಗೆ ಏನೇನ್ ಮಾಡಿದ್ರಿ ಅದನ್ನೆಲ್ಲ ಡೈರಿಯಲ್ಲಿ ಬರೀತೀರಾ ಯಾರು ಕೂಡ ಬರ್ದಿಲ್ಲ ನಾನು ಕೂಡ ಒಂದ್ ಕಾಲದಲ್ಲಿ ಬರೀತಿದ್ದೆ ಈಗ ಬರೀತಾ ಇಲ್ಲ ಬಟ್ ಈ ರೀತಿ ಏನಾದ್ರು ಬರ್ದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದು ಗುಡ್ ಇನ್ಸಿಡೆಂಟ್ಸ್ ನ ಮಾತ್ರ ಉಲ್ಲೇಖ ಮಾಡ್ತೀವಿ ಹೌದಲ್ವಾ ಏನೋ ರೇಷ್ಮಾ ಸೀಟರ್ ಏನೋ ಹೇಳಕ್ ಬಂದ್ರು ಏನ್ ಹೇಳಿ ಬರೆಯಂಗಿಲ್ಲ ಬರೀಂಗಿಲ್ಲ ಟ್ರೈ ಮಾಡ್ತಾ ಇಲ್ಲ ಓಕೆನಾ ಸೊ ಬಿಡಿ ಅದೆಲ್ಲ ಮಾಡೋದಕ್ಕೆಲ್ಲ ಹೋಗ್ಬೇಡಿ ಕೆಲವ್ರು ಯಾರೋ ಮಾಡ್ತಿದ್ರು ನಾನ್ ನಿಮ್ಗೆ ಸುಮ್ನೆ ಹಾಗೆ ಸುಮ್ನೆ ಹೇಳ್ತಾರೆ ಅದು ಸೊ ಇಲ್ಲಿ ಈ ಒಂದು ಸನ್ನಿವೇಶ ನಡೆದಿದೆಯಲ್ಲ ಈ ಒಂದು ವಿಚಾರನೇನೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆದಿರೋ ಒಂದು ಸಂಗತಿನೇ ಈ ಒಂದು ಮತ್ತಾಯ ಮಾರ್ಕ ಲೂಕ್ ಅದ್ರಲ್ಲಿ ಹೇಳ್ತಾರೆ ಅದು ಅವರು ಹೋಗ್ಬೇಕಾದ್ರೆ ಒಂದು ಪ್ರಾರ್ಥನೆ ಮಾಡ್ಬೇಕಾದ್ರು ಕೂಡ ಅವ್ರ ಜೊತೆ ಇರ್ಬೇಕಾದ್ರೂ ಕೂಡ ಜನರನ್ನ ಸಂಧಿಸ್ಬೇಕಾದ್ರೂ ಕೂಡ ಈ ಒಂದು ವಿಚಾರದ ಕುರಿತಾಗೇನೆ ಹೇಳಿದ್ದು ಸೊ ಇದರಲ್ಲಿ ಹಲವಾರು ವಿಚಾರಗಳನ್ನ ಆ ದಿನ ಪೂರ್ತಿ ಯೇಸು ಕ್ರಿಸ್ತರು ತನ್ನ ಶಿಷ್ಯಂದಿರಿಗೆ ಸಂಪೂರ್ಣ ಮಾಹಿತಿನ ಖಂಡಿತವಾಗ್ಲೂ ಕೊಟ್ಟಿರ್ತಾರೆ ಪ್ರಿಯರೇ ಆದ್ರೆ ನಮ್ಗೆ ಸತ್ಯವೇದದಲ್ಲಿ ನಮಗೆ ನಮ್ಗೆ ನಿಮ್ಗೆ ತಿಳುವಳಿಕೆ ಎಷ್ಟಿದೆಯೋ ಅಷ್ಟ ಬೇಕಾದಷ್ಟು ಜ್ಞಾನನ ಮಾತ್ರ ಇಲ್ಲಿ ತಿಳಿಸಿದ್ದಾರೆ ಈಗ ಒಂದು ದಿನ ನಡೆದಿರೋ ಸಂಗತಿಗಳನ್ನೆಲ್ಲ ಬರೆದ್ಬಿಟ್ರೆ ಆ ಎಷ್ಟು ಪೇಜ್ ಆಗ್ಬೋದು ಸುಮಾರು ಒಂದ್ ಮೂರ್ನಾಕ್ ಪೇಜ್ ಆಗ್ಬೋದಲ್ವಾ ಜಾಸ್ತಿನೇ ಜಾಸ್ತಿನೇ ಆಗ್ಬೋದು ಏನಕ್ಕೆ ನಮ್ ಸ್ವಾಮಿ ಮಾತಾಡೋ ಮಾತುಗಳೇ ಅದ್ಭುತವಾದಂತ ಮಾತುಗಳು ಅದ್ಭುತವಾದಂತ ಒಂದು ವಿಚಾರಗಳನ್ನೆಲ್ಲಾನು ಕೂಡ ತಿಳಿಸಿ ಹೇಳಿರ್ತಾರೆ ಸೊ ಅದೇ ತರಾನೇ ಆತ್ಮೀಯರೇ ನಮ್ಗೆ ಒಂದು ವಿಚಾರ ಏನು ಅಂತಂದ್ರೆ ಖಂಡಿತವಾಗ್ಲು ಒಂದೊಂದು ಟಾಪಿಕ್ ನಾವ್ ಒಂದೊಂದು ಸಂಗತಿ ಒಂದೊಂದು ಕಾಂಟೆಕ್ಸ್ಟ್ ಅಂತ ಕರಿತೀವಿ ಸೊ ಕಾಂಟೆಕ್ಸ್ಟ್ ಅಂದ್ರೆ ಏನು ಹೌ ಟು ಸ್ಟಡಿ ದ ಬೈಬಲ್ ನ ನೀವೆಲ್ರೂ ಕೂಡ ಮೆಲ್ಕಾಕಿ ಆ ಫಸ್ಟ್ ಫಸ್ಟ್ ಕ್ಲಾಸ್ ತಗೊಂಡಿರ್ತೀವಿ

ಎಷ್ಟು ಮೆಥಡ್ ಇದೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಓದಿದ್ರು ತಲೆಗೆ ಹೋಗಲ್ಲ ಎಷ್ಟು ಮೆಥಡ್ ಇದೆ ಬೈಬಲ್ ನ ಸಂಪೂರ್ಣ ತಿಳ್ಕೋಬೇಕಂದ್ರೆ ಆ ಮೂರು ಕಿಲಿ ಕೈ 10 ಹತ್ತು ಮೆಥಡ್ ಇದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸರಿ अकेಲಿ ಕೈವಾಗಿ ದಯವಿಟ್ಟು ನಾನು ಮರ್ತ್ಬಿಟಿದಿರ ಎಲ್ಲ ಮರ್ತ್ಬಿಟಿದಿರ ಯಾರು ಏನು ಮರಿಯಕ್ಕೆ ಹೋಗಬೇಡಿ ಬೇಸಿಕ್ ಅನ್ನೋದಿದೆಯಲ್ಲ ಅದು ಹೈಯರ್ ಸಬ್ಜೆಕ್ಟ್ ಗಿಂತ ತುಂಬಾ ಪ್ರಮುಖವಾದಂತ ಒಂದು ಪಾಠಗಳು ಓಕೆನಾ ನಿಮ್ಗೆ ಬುನಾದಿನೇ ಅದು ಓಕೆನಾ ದಯವಿಟ್ಟು ಯಾರು ಕೂಡ ಆ ಫಿಫ್ಟಿ ಫೋರ್ ಕ್ಲಾಸಸ್ನ ಮತ್ತೆ ಮತ್ತೆ ಕೇಳ್ತಾ ಇರಿ ಹೈಯರ್ ಸಬ್ಜೆಕ್ಟ್ ಕೇಳೋದಕ್ಕಿಂತನು ಫಿಫ್ಟಿ ಫೋರ್ ಕ್ಲಾಸಸ್ನ ತುಂಬಾ ಸಂಪೂರ್ಣವಾಗಿ ಕೇಳಿ ಸೊ ಈಗ ಕಾನ್ಸಂಟ್ರೇಟ್ ಆಗುವಂತ ಎಲ್ಲಾ ಸೋದರ ಸೋದರಿಗೆ ಕೊಡುವಂತ ಒಂದು ವಿಶೇಷವಾದಂತ ಒಂದು ಸಜೆಷನ್ ಸೊ ನೀವು ಬೇಸಿಕ್ ನ ಸಂಪೂರ್ಣವಾಗಿ ನೀವು ದೇವ್ರ ಯೋಜನೆನ ತಿಳ್ಕೊಬಿಟ್ರಿ ಅಂದ್ರೆ ಹೈಯರ್ ಸಬ್ಜೆಕ್ಟ್ಸ್ಗಳನ್ನ ನೀವು ತಗೊಂಡಾಗ ನಿಮ್ಮ ಒಂದು ಜ್ಞಾನ ಒಂದು ಮನೋನೇತ್ರ ಏನಾಗುತ್ತೆ ಅಂತಂದ್ರೆ ಸಂಪೂರ್ಣ ಒಂದು ಮಾಹಿತಿ ಪಿಚರ್ ರೀತಿಯಲ್ಲಿ ಈಗ ಏನೇ ಸೋದರ ಸೋದರಿಯರು ಒಂದು ಟಾಪಿಕ್ ನಿಮ್ಗೆ ತೆಗಿತಿದ್ರು ಅವರು ಏನೇ ಪ್ರೆಸೆಂಟೇಶನ್ ತೋರ್ಸೋದ್ ಬೇಡ ಆ ಒಂದು ವಾಕ್ಯಗಳು ಆ ಒಂದು ಸಾರಾಂಶಗಳು ಆ ಒಂದು ವೈವಿಧ್ಯತೆ ಇದೆಯಲ್ಲ ಅದನ್ನೆಲ್ಲ ನಿಮ್ಗೆ ತಿಳಿಸಿ ಹೇಳ್ಬೇಕಾದ್ರೆ ನಿಮ್ಮ ಒಂದು ಮನೋಜ್ಞಾನ ಏನು ಮಾಡುತ್ತೆ ಗೊತ್ತಾ ಒಂದು ಪಿಕ್ಚರಿಟಿಕ್ ಆಗಿ ಒಂದು ಒಂದು ಒಳ್ಳೆ ರೀತಿ ಒಂದು ಪಿ ಪಿ ಟಿ ಪ್ರೆಸೆಂಟೇಶನ್ ಎಲ್ಲ ನೋಡಿರ್ತೀರಲ್ಲ ಆ ರೀತಿ ನಿಮ್ಗೆ ತೋರಿಸಿ ಆ ಒಂದು ಪಾಠನ ಮನದೊಳಗಡೆ ಹೋಗಿ ಆ ಒಂದು ಫಲ ಕೊಡೋದಕ್ಕೆ ಪ್ರಯೋಜನ ಆಗುತ್ತೆ ಸೊ ಇದನ್ನ ನೀವೆಲ್ರು ಕೂಡ ವೃದ್ಧಿ ಮಾಡ್ಕೊಳ್ಳಿ ಅಂತ ದಯವಿಟ್ಟು ಕೇಳ್ಕೊಳ್ತೀನಿ ಪ್ರಿಯ ಸೋದರ ಮತ್ತು ಸೋದರಿ ಸೊ ಮತ್ತೆ ನಾವು ಟಾಪಿಕ್ ಬಂದ್ಬಿಡೋಣ ಈಗ ನಾವು ಎಲ್ಲಿಗೆ ನಿಲ್ಸಿದ್ವಿ ಏಸು ಕ್ರಿಸ್ತರು ಈ ಒಂದು ಸನ್ನಿವೇಶನ ಬೆಳಗಿನಿಂದ ಒಂದು ಸಂಜೆವರೆಗೂ ಕೂಡ ಶಿಷ್ಯಂತಿರ ಸಂಗಡ ಈ ಒಂದು ಡಿಸ್ಕಶನ್ ನ ಮಾಡಿಕೊಂಡು ಇದರಲ್ಲಿ ಮುಖ್ಯವಾದಂತ ಒಂದು ಗಳನ್ನ ಮಾತ್ರ ಮತ್ತಾಯ ಮಾರ್ಕ ಲೂಕ ಅದರಲ್ಲಿ ಸಹೋದರರುಗಳು ಅದನ್ನ ಬರೆದಿ ನಮಗೆ ತಿಳಿಸಿದರೆ ಪ್ರಿಯರೇ ಸೊ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲು ಯೇಸುಸ್ವಾಮಿ ಈ ಒಂದು ವಿಚಾರದಲ್ಲಿ ಇನ್ನು ಅಧಿಕವಾದಂತ ಮಾಹಿತಿ ತನ್ನ ಶಿಷ್ಯಂದಿರ್ ಕೊಟ್ಟಿದ್ದಾರೆ ಇಂಥ ಮಾಹಿತಿನ ಪಡೆದಿರೋದಿಕ್ಕೇನೆ ಪ್ರಿಯರೇ ಯೇಸು ಸ್ವಾಮಿ ಭೂಲೋಕದಲ್ಲಿ ಇದ್ದು ಮೂರುವರೆ ವರ್ಷಗಳ ಕಾಲ ಅವ್ರ ಸಂಗಡ ಇದ್ದು ಅವ್ರನ್ನ ಹೋದ ಮೇಲೂ ಕೂಡ ಅವರೆಲ್ಲರೂ ಕೂಡ ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ ಅಂತಂದ್ರೆ ಈ ಒಂದೆಲ್ಲ ಪಾಠಗಳು ಈ ಎಲ್ಲ ಒಂದು ಒಂದೊಳ್ಳೆ ರೀತಿಯ ಒಂದು ಭಾವನೆ ಪೂರ್ವಕವಾದಂತ ಒಂದು ಸಂದೇಶಗಳು ಮತ್ತೆ ಅವರ ಒಂದು ಒಂದು ನಂಬಿಕೆ ಇದೆಯಲ್ಲ ವೃದ್ಧಿ ಪಡಿಸ್ಕೊಂಡು ಸಹಾಯೋವರ್ಗು ಕ್ರಿಸ್ತನ ಸೇವೆ ಮಾಡ್ಬೇಕು ದೇವ್ರಿಗೆ ಮೆಚ್ಚುಗೆ ಆಗಿರುವಂತ ಒಂದು ವಿಶೇಷವಾದಂತ ಕರ್ತವ್ಯ ಮಾಡಬೇಕು ಅನ್ನೋ ಒಂದು ಒಂದು ಬ್ಲಡ್ ಬಾಯ್ಲ್ ಇದೆಯಲ್ಲ ಅದು ಅವ್ರನ್ನ ಒಂದು ಅಲ್ಟಿಮೇಟ್ ಪ್ರೈಸ್ ಕೊಡೋದಕ್ಕೆ ಸಾಧ್ಯವಾಯಿತು ಪ್ರಿಯರೇ ಸೊ ನಾವು ಕೂಡ ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಪಾಠ ನಾವು ಕೇಳ್ತೀವಿ ಆ ಒಂದು ಪ್ರತಿ ಒಂದು ಪಾಠದಲ್ಲೂ ಕೂಡ ನಾವು ಏನು ಮಾಡ್ಬೇಕು ಒಂದೊಂದು ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಂಡು ನಮ್ಮ ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆಗಳನ್ನ ದೇವರ ಒಂದು ವೈವಿಧ್ಯತೆ ಉಳ್ಳ ಒಂದು ಸನ್ನಿವೇಶಕ್ಕೆ ನಾವು ತರೋದಕ್ಕೆ ನಮ್ಮನ್ನ ನಾವು ಸಿದ್ಧ ಮಾಡ್ಕೊಳ ತವರಾಗಿರೋದು ಸೊ ನೆಕ್ಸ್ಟ್ ಈ ಒಂದು ಸನ್ನಿವೇಶ ನಡೆಯುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಪೇತ್ರ ಮತ್ತೆ ಯಾಕೋಬ ಇದ್ದಾರೆ ಅವರು ಎಲ್ಲ ಯಾ ಯೇಸು ಕ್ರಿಸ್ತರು ಪುನರುತ್ತ ಒಂದು ಒಂದು ರೀತಿ ಅಹ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ಅವರು ಆ ಅವರು ಒಂದು ರೂಪಾಂತರ ಆಗಿರೋ ಒಂದು ಸನ್ನಿವೇಶನ ಮತ್ತಾಯ ಮಾರ್ಕ ಲೂಕಾದ್ರಲ್ಲಿ ತಿಳಿಸಿದಾರೆ ಇದನ್ನ ನಾವೆಲ್ಲ ಓದ್ಬಿಡೋಣ ಇದು ಎಲ್ಲಿ ನಡೆದಿರಬಹುದು ಅಂತಂದ್ರೆ ಒಂದು ಅಮೋನ್ ಅನ್ನೋ ಒಂದು ಪರ್ವತದಲ್ಲಿ ಪ್ರಿಯ ಸೋದರ ಮತ್ತು ಸೋದರಿ ಈ ಒಂದು ಪರ್ವತ ಎಲ್ಲಿ ಬರುತ್ತೆ ಅಂದ್ರೆ ಇಸ್ರೇಲಲ್ಲೇ ಬರುವಂತಹ ಒಂದು ಜಾಗ ಇಸ್ರೇಲ್ ಅಕ್ಕಪಕ್ಕ ಎಲ್ಲ ಕೂಡ ಪರ್ವತಗಳಿದೆ ಇದು ಬಹುತೇಕ ಯೋರ್ದಾನ್ ಜೋರ್ದಾನ್ ಈಗಿರೋ ಒಂದು ಜೋರ್ದಾನ್ ಇದೆಯಲ್ಲ ಆ ಒಂದು ನಡುವೆ ಬರುವಂತಹ ಒಂದು ಪಟ್ಟಣದಲ್ಲಿ ಒಂದು ಪರ್ವತದಲ್ಲಿ ನಡೆದಿರೋ ಒಂದು ಸನ್ನಿವೇಶ ಲಬನೋನ್ ಕಡೆ ಹೋಗಿಲ್ಲ ಕೆಳಗಡೆನೆ ಬಂದಿರೋದು ಸೊ ಇದನ್ನ ನಾವು ಓದಿ ಆ ಒಳ್ಳೆ ಬ್ಯೂಟಿಫುಲ್ ಸಬ್ಜೆಕ್ಟ್ ನ ನಾವು ತಿಳ್ಕೊಂಡ ಬನ್ನಿ ಮತ್ತ ಇದರಲ್ಲಿ ಹದಿನೇಳನೇ ಅಧ್ಯಾಯ ಒಂದನೇ ವಚನದಿಂದ ಹದಿಮೂರನೇ ವಚನದವರೆಗೆ ಆಹ್ ಅಮೃತಾ ಸಿಸ್ಟರ್ ರೀಡ್ ಮಾಡಿ ಓಕೆ ರೇಷ್ಮಾ ಸಿಸ್ಟರ್ ರೀಡ್ ಮಾಡಿ ಸಿತ್ತಾ ಹಾನ್ರಿ ಆ ಆರು ದಿವಸಗಳಾದ ಮೇಲೆ ಏಸು ಪೇತ್ರನನ್ನು ಯಾಕೋವನನ್ನು ಇವನ ತಮ್ಮನಾದ ಯೌಹಾನನನ್ನು ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಎತ್ತ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು ಆಗ ಪೇತ್ರನು ಏಸುವಿಗೆ ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೇದು ಅಪ್ಪಣೆಯಾದರೆ ಇಲ್ಲಿ ಮೂರು ಕರ್ಣಶಾಲೆಗಳನ್ನು ಕಟ್ಟುವೆ ಕಟ್ಟುವೆನು ನಿನಗೊಂದು ಮೋಶಿಗೊಂದು ಎಲ್ಲೇನುಗೊಂದು ಎಂದು ಹೇಳಿದನು ಹೀಗೆ ಮಾತಾಡುತ್ತಿರುವಾಗ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿಯಿತು ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಶಿಷ್ಯರು ಇದನ್ನು ಕೇಳಿ ಬಹಳವಾಗಿ ಹೆದರಿ ಬೋರಲು ಬಿದ್ದರು ಆದರೆ ಏಸು ಹತ್ತಿರಕ್ಕೆ ಬಂದು ಅವರನ್ನು ಮುಟ್ಟಿ ಹೇಳಿರಿ ಹೆದರಬೇಡಿರಿ ಅಂದನು ಅವರು ಕಣ್ಣೆತಿ ನೋಡಿದಾಗ ಏಸುವನ್ನೇ ಹೊರತು ಮತ್ತಾರನ್ನು ಕಾಣಲಿಲ್ಲ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಏಸು ಅವರಿಗೆ ನೀವು ಈಗ ಕಂಡ ದರ್ಶನವನ್ನು ಮನುಷ್ಯ ಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು ಆಗ ಶಿಶ್ ಆಗ ಆತನ ಶಿಷ್ಯರು ಎಲೆಯನ್ನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ಎಲೆಯನ್ನು ಬರುವುದು ನಿಜ ಬಂದು ಎಲ್ಲವನ್ನು ತಿರುಗಿ ಸರಿ ಮಾಡುವನು ಆದರೆ ನಾನು ನಿಮಗೆ ಹೇಳುವುದೇನೆಂದ್ರೆ ಎಲೆಯನು ಬಂದು ಹೋದನು ಜನರು ಅವನ ಗುರುತು ಅರಿಯದೆ ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು ಅವನಿಗಾದಂತೆ ಮನುಷ್ಯ ಕುಮಾರನಿಗೆ ಸಹ ಅವರ ಕಡೆಯಿಂದ ಹಿಂಸೆಯಾಗುವುದು ಎಂದು ಉತ್ತರ ಕೊಟ್ಟನು ಆಗ ಸ್ನಾನಿಕನಾದ ಯೌಹಾನನ ವಿಷಯವಾದ ವಿಷಯವಾದ ವಿಷಯವಾಗಿ ತಮಗೆ ಈ ಮಾತನ್ನು ಹೇಳಿದನೆಂದು ಶಿಷ್ಯರು ತಿಳ್ಕೊಂಡರು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇದು ಒಂದೊಳ್ಳೆ ಪಾಠನೇ ಪ್ರಿಯರೇ ಇದನ್ನ ನಾವೆಲ್ಲರೂ ಕೂಡ ಬೇಸಿಕ್ ಕ್ಲಾಸಸ್ ಅಲ್ಲಿ ಸೋಲ್ ಸಬ್ಜೆಕ್ಟ್ ಅಲ್ಲಿ ನಾವೆಲ್ಲರೂ ಕೂಡ ಕೇಳಿರ್ತೀವಿ ಸೊ ಯಾರು ಕೂಡ ಕೇಳಿಲ್ಲ ಅಂತಂದ್ರು ಕೂಡ ಮತ್ತೊಮ್ಮೆ ಈ ಒಂದು ಪಾಯಿಂಟ್ ನಾವು ಟಚ್ ಮಾಡುವಂತವ್ರು ಆಗಿರೋಣ ಪ್ರಿಯರೇ ಇದು ಹೇಗೆ ಸಾಧ್ಯ ಸತ್ತೋದವರು ಎದು ಬರೋದಕ್ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ ಇದು ಏನಾಗಿದೆ ಅಂತಂದ್ರೆ ಒಂದು ದರ್ಶನ ಸಂಪೂರ್ಣ ಮಾಹಿತಿ ಮತ್ತಾಯ ಹದಿನೇಳನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಕೊಟ್ಬಿಟ್ಟಿದ್ದಾರೆ ಇದು ಒಂದು ದರ್ಶನ ಅಂತ ಆದ್ರೆ ಇದ್ರಲ್ಲಿ ಏನ್ ಸಂಕೇತ ಇದೆ ಮೋಶೆ ಮತ್ತೆ ಎಲಿಯನೇ ಬರ್ಬೇಕಾಗಿತ್ತು ಬೇರೆ ಯಾರಾದ್ರೂ ಬರ್ಬೋದಾಗಿತ್ತಲ್ಲಾ ಇದ್ರಲ್ಲಿ ಏನ್ ಸೂಚನೆ ಅಂತಂದ್ರೆ ಮೋಶೆ ಬಂದು ಹಳೆ ಒಡಂಬಡಿಕೆಗೆ ಸೂಚನೆ ಪ್ರಿಯರೇ ಎಲಿಯಾ ಬಂದು ಯಾವ್ದಕ್ ಸೂಚನೆ ಹಾ ವೆರಿ ಗುಡ್ ಸೊ ಎಲಿಯಾ ಬಂದು ಹೊಸ ಒಡಂಬಡಿಕೆಗೆ ಸೂಚನೆ ಆಗುತ್ತೆ ಪ್ರಿಯರೇ ಈಗಿರ್ಬೇಕಾದ್ರೆ ಇದ್ರಲ್ಲಿ ಏನಿದು ಒಂದು ಅರ್ಥ ಅಂತಂದ್ರೆ ಇದ್ರಲ್ಲಿ ಸಂಪೂರ್ಣ ಮಾಹಿತಿ ನಮ್ಗೆ ಯೇಸು ಸ್ವಾಮಿನೇ ಹೇಳ್ಬಿಡ್ತಾರೆ ಹನ್ನೆರಡನೇ ವಚನದಲ್ಲಿ ಮತ್ತೆ ಹದ್ ವಚನದಲ್ಲಿ ನೋಡ್ರಪ್ಪ ಎಲ್ಲಿ ಏನೇಂಗೆ ಹೇಗೆ ಹೇಗೆ ಅವಮಾನಗಳು ಕಷ್ಟ ಸಂಕಟಗಳೆಲ್ಲಾ ಬಂತೋ ಅದನ್ನ ನಾನ್ ಅನ್ಭವಿಸ್ಬೇಕು ಎಲಿ ಆಮೇಲಿಂದ ಮೋಶೆಗೆ ಏನೇನ್ ಕಷ್ಟ ಸಂಕಟಗಳು ಬಂತೋ ಅದನ್ನೂ ಕೂಡ ನಾನ್ ಅನ್ಭವಿಸ್ಬೇಕು ಈ ಒಂದು ಎರಡೂ ಕೂಡ ಮಾಹಿತಿ ನ ನನಗೆ ಸಂಪೂರ್ಣವಾಗಿ ಗ್ಲಾನ್ಸ್ ಆಗಿ ತಿಳಿಸ್ತಾ ಇದಾರೆ ಇದು ಹಿಂಗೆ ಇನ್ನೂ ಡೀಪ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಪ್ರಿಯರೇ ಈಗ ನಾವೆಲ್ಲ ಒಂದು ಯೋಚನೆ ಮಾಡ್ತೀವಿ ಈಗ ನೀವೆಲ್ಲ ಯೋಚನೆ ಮಾಡಿ ಪ್ರಿಯ ಸಹೋದರ ಮತ್ತು ಸೋದರರೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಹೆಂಗಿರುತ್ತೆ ರೆಡ್ ಕಲರ್ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಹೇಗಿರುತ್ತೆ ಯಾರು ಟ್ರಾವೆಲ್ಲೇ ಮಾಡಿಲ್ವಾ ಮಾಡೋದು ಇರುತ್ತೆ ಅದು ಈಗ ಬೇರೆ ಬೇರೆ ರಶಿರುತ್ತೆ ಆಧಾರ್ ಕಾರ್ಡ್ ತಗೊಂಡು ಸಾಕು ಫ್ರೀ ಆಗಿ ಈಗ ನೋಡಿ ನಿಮ್ಗೆಲ್ಲ ಥಿಂಕ್ ಮಾಡಿದ್ರಿ ಅಲ್ವಾ ಹೆಂಗಿರುತ್ತೆ ನಿಮ್ದೆಲ್ಲ ಒಂದು ಯೋಚನೆ ಮಾಡಿರ್ತೀರಾ ಟ್ರಾವೆಲ್ ಒಂದು ಮೈಂಡ್ ಗೆ ಬಂದಿರುತ್ತೆ ಸೊ ನಾನು ಕೆ ಎಸ್ ಆರ್ ಸಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೀಟ್ ಹತ್ರನೂ ನಿಂತ್ಕೊಂಡು ಏನೋ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡಿರೋದನ್ನ ನಿಮ್ಗೆಲ್ಲಾರ್ಗು ಅನುಭವ ಆಗತ್ತೆ ಈ ಒಂದು ಮನೋಜ್ಞಾನದಲ್ಲಿ ನೀವು ನೋಡ್ತೀರಾ ಇದೇ ಪ್ರಕಾರ ಆಕ್ಚುಲಿ ದರ್ಶನದಲ್ಲೂ ಇದೇ ನಡೆದಿರೋದು ಪ್ರಿಯರೇ ಸೊ ಏಸು ಕ್ರಿಸ್ತರಿಗು ಕೂಡ ಒಂದು ಹೆಚ್ಚು ಕಮ್ಮಿ ಆರ್ ದಿನದವರ್ಗು ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ನೆಲ್ಲೂ ಕೂಡ ಕರ್ಕೊಂಡೇ ಹೋಗಿಲ್ಲ ಎಲ್ಲಾದ್ರೂ ಕರ್ಕೊಂಡೋಗಿದಾರೆ ಅಲ್ಲಿ ಒಂದನೇ ವಚನದಲ್ಲೇ ಹೇಳ್ತಾ ಇದಾರೆ ಒಂದ್ಸರಿ ಓದ್ಬಿಡಿ ಹದಿನೇಳನೇ ಅಧ್ಯಾಯ ಒಂದನೇ ವಚನ ಹಾ ಆತನು ಹನ್ನೆರಡು ಒಂದ್ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲಾ ದೆವ್ವಗಳನ್ನೂ ಹದಿನೇಳನೇ ಅಧ್ಯಾಯ ಒಂದನೇ ವಚನ ಮತ್ತ ಹದಿನೇಳು ಆದ ಮೇಲೆ ಏಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಹಾಕ್ ದಿನಾ ಹೋಗಿಲ್ಲಾ ಆ ಇವರೇನ್ ಮಾಡಿದ್ದಾರೆ ಅಂತಂದ್ರೆ ಆರು ದಿನದವರೆಗೂ ಏನ್ ಮಾಡಿದರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಒಂದು ಮೀಟಿಂಗ್ ತರನೋ ಏನೋ ಒಂದು ವಿಚಾರಗಳನ್ನ ಎಲ್ಲಾ ಶಿಷ್ಯಂದಿರು ತಿಳ್ಸಿದ್ದಾರೆ ಸಿಕ್ಸ್ ಡೇಸ್ ಆದ್ಮೇಲೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯೇಸು ಕ್ರಿಸ್ತರ ಏನು ಯಾರನ್ನ ಎಷ್ಟ್ ಜನ ಕರ್ಕೊಂಡು ಹೋಗ್ತಾ ಇದ್ದಾರೆ ಹನ್ನೆರಡು ಜನರನ್ನ ಮೂರ್ ಜನ ಮೂರ್ ಜನ ಮೂರೇ ಮೂರ್ ಜನ ಕರ್ಕೊಂಡು ಏನ್ ಮಾಡ್ತಾ ಇದಾರೆ ಹೊರಟ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಏನ್ ಮಾಡ್ತಾ ಇದಾರೆ ಆ ಒಂದು ಸಿಚುವೇಶನ್ ನೆಕ್ಸ್ಟ್ ಮೋಶೆಗೆ ಬಂದಂತ ಒಂದು ಸಿಚುವೇಶನ್ಸ್ಗಳು ಎಲಿಯನ್ಗೆ ಬಂದಂತ ಒಂದು ಕೆಲವೊಂದು ಸಿಚುವೇಶನ್ಸ್ ಈ ಒಂದು ಮೂರು ಶಿಷ್ಯಂದಿರಿಗೆ ಒಂದು ಸನ್ನಿವೇಶಗಳು ಕೂಡ ಆಕ್ಚುಲಿ ದರ್ಶನದ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಪ್ರಿಯರೇ ಸೊ ಯೇಸು ಸ್ವಾಮಿ ನೆಕ್ಸ್ಟ್ ಏನೇನ್ ನಡೆಯುತ್ತೆ ಯಾವ ರೀತಿ ಅವರ ಒಂದು ಜೀವನ ಯಾವ ರೀತಿ ಅವರು ದೇವ್ರಿಗೆ ಸಮರ್ಪಣೆ ಮಾಡ್ಬೇಕು ಅನ್ನೋ ಒಂದು ಸನ್ನಿವೇಶ ಯೇಸು ಕ್ರಿಸ್ತರಿಗೆ ಶಿಷ್ಯಂದಿರಿಗೆ ಆ ಎಲಿಯಾ ಮತ್ತೆ ಎಲಿಶಾ ಆ ಸಾರಿ ಎಲಿಯ ಮತ್ತೆ ಮೋಶ ಹಳೆ ಒಡಮಡಿಕೆ ಮತ್ತೆ ಹೊಸ ಒಡಮಡಿಕೆ ಸೂಚನೆ ಅನ್ನೋದನ್ನೆಲ್ಲ ಸಂಗತಿಗಳು ಈ ಎಲ್ಲ ಒಂದು ಆತ್ಮಿಕ ಪಾಠ ಈಗ ಆ ದೇವರ ಮಕ್ಕಳು ಅನಿಸ್ಕೊಂಡಿರುವಂತ ನಮ್ಮೆಲ್ಲಾರ್ಗು ಒಂದು ನೀತಿ ಪಾಠವಾಗಿ ಇಲ್ಲಿ ತಿಳಿಸಿದರೆ ಈ ಒಂದು ಸನ್ನಿವೇಶನ ಮಾರ್ಕದಲ್ಲೂ ಕೂಡ ಕೆಲವೊಂದು ಆ ಒಂದು ವಿಚಾರಗಳನ್ನ ಆಡ್ ಮಾಡಿ ಹೇಳ್ತಾರೆ ನೋಡಿ ಮತ್ತೆ ಮಾರ್ಕ ಒಂಬತ್ತನೇ ಅಧ್ಯಾಯ ಎರಡನೇ ವಚನದಿಂದ ಹದ್ಮೂರನೇ ವಚನದವರೆಗೆ ಅಮೃತ ರೀಡ್ ಮಾಡಿ ஒன்பதனே அதிகா எரடனே வச்சுங்க அது மூணு வச்சுங்க ಆರು ದಿವಸಗಳಾದ ಮೇಲೆ ಏಸು ಪೇತ್ರ ಯಾಕೋಬ ಯೋಹಾನರನ್ನು ಮಾತ್ರ ವಿಂಗಡ ವಿಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಆತನ ವಸ್ತ್ರಗಳು ಬಹು ಬೆಳ್ಳಗೆ ಒಳೆಯುತ್ತಿದ್ದವು ಭೂಲೋಕದಲ್ಲಿರುವ ಯಾವ ಅಗಸನಾದರೂ ಅಷ್ಟು ಬೆಳ್ಳಗೆ ಮಾಡಲಾರನು ಇದಲ್ಲದೆ ಏಲಿಯನು ಮೋಶೆಯು ಅವರಿಗೆ ಕಾಣಿಸಿಕೊಂಡು ಏಸುವಿನ ಸಂಗಡ ಮಾತನಾಡುತ್ತಿದ್ದರು ಆಗ ಪೇತ್ರನು ಏಸುವಿಗೆ ಗುರುವೆ ನಾವು ಇಲ್ಲೇ ಇರುವುದು ಒಳ್ಳೆಯದು ಮೂರು ಪರ್ಣಶಾಲೆಗಳನ್ನು ಕಟ್ಟುವೆವು ನಿನಗೊಂದು ಮೋಷೆಗೊಂದು ಎಲಿಯನಗೊಂದು ಎಂದು ಹೇಳಿದನು ಏನು ಹೇಳಬೇಕೋ ತಿಳಿಯದ ತಿಳಿಯದೆ ಹೀಗೆ ಮಾತಾಡಿದನು ಅವರು ಬಹಳವಾಗಿ ಹೆದರಿಕೊಂಡಿದ್ದರು ಅಷ್ಟರಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನ ಮಾತನ್ನು ಕೇಳಿರಿ ಎಂದು ಆಕಾಶವಾಣಿ ಆಯಿತು ಪಕ್ಕನೆ ಅವರು ಸುತ್ತಲೂ ನೋಡಿದಾಗ ತಮ್ಮ ಸಂಗಡ ಏಸುವನ್ನೇ ಹೊರತು ಆಗಿನಿಂದ ಮತ್ತಾರನ್ನು ಕಾಣಲಿಲ್ಲ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಆತನು ಅವರಿಗೆ ನೀವು ಕಂಡಿರುವುದನ್ನು ಮನುಷ್ಯಕುಮಾರನು ಸತ್ತು ಜೀವಿತವ ಜೀವಿತನಾಗಿ ಎದ್ದು ಬರುವ ತನಕ ಯಾರಿಗೂ ತಿಳಿಸಬಾರದೆಂದು ಖಂಡಿತವಾಗಿ ಹೇಳಿದನು ಅವರು ಈ ಮಾತನ್ನು ಹಿಡಿದು ಸತ್ತು ಜೀ ಜೀವಿತವನಾಗಿ ಹೇಳುವ ದಂದೇರೇನು ಹೇಳುವುದಂದರೇನು ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಇದಲ್ಲದೆ ಅವರು ಏಲಿಯನು ಮೊದಲು ಬರುವುದು ಅಗತ್ಯವೆಂಬುದಾಗಿ ಶಾಸ್ತ್ರಿಗಳು ಹೇಳುತ್ತಾರಲ್ಲ ಇದು ಹೇಗೆ ಎಂದು ಆತನನ್ನು ಕೇಳಿದ್ದಕ್ಕೆ ಆತನು ಏಲಿಯನು ಮೊದಲು ಬಂದು ಎಲ್ಲವನ್ನೂ ತಿರುಗಿ ಸರಿ ಮಾಡುವುದು ನಿಜ ಮತ್ತು ಮನುಷ್ಯಕುಮಾರನ ವಿಷಯವಾಗಿ ಅವನು ಬಹು ಕಷ್ಟಗಳನ್ನು ಕಷ್ಟಗಳನ್ನು ಇಡಬೇಕೆಂಬುದಾಗಿ ಬರೆದಿದೆ ಇದು ಹೇಗೆ ಆದರೆ ನಾನು ಹೇಳುವುದೇನೆಂದರೆ ಏಲಿಯನ್ನು ಬಂದನು ಮತ್ತು ಅವನ ವಿಷಯವಾಗಿ ಬರೆದಿರುವ ಪ್ರಕಾರ ಜನರು ತಮ್ಮ ಮನಸ್ಸಿಗೆ ಬಂದಂತೆ ಅವನಿಗೆ ಮಾಡಿದರು ಅಂದನು ಮಾಡ್ತಿದ್ರೆ ಇಲ್ಲೇ ಕೂತಿದ್ದಾರೆ ಬ್ರದರ್ ಸಿಸ್ಟರ್ಸ್ ಸೊ ಪ್ರಿಯ ಸೋದರ ಮತ್ತು ಸೋದರಿಯರೇ ಈ ಒಂದು ಸನ್ನಿವೇಶದಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲೂ ಕೂಡ ಶಿಷ್ಯಂದಿರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ದಿಗ್ಗ್ರಮೆಗೊಳ್ಳುವಂತ ಒಂದು ಸನ್ನಿವೇಶ ಏನಕ್ಕೆ ಅಂದ್ರೆ ಈ ಒಂದು ದರ್ಶನ ನೋಡ್ಬೇಕಾದ್ರೆ ಅವ್ರಿಗೆ ಏನಾಗ್ತಿದೆ ಅಂದ್ರೆ ಮೆಂಟಲಿ ಮತ್ತೆ ಫಿಸಿಕಲಿ ಅಂದ್ರೆ ಭಾವನೆಗಳಲ್ಲಿಯೂ ಕೂಡ ಪ್ರಕೃತಿ ಒಂದು ವಿಕೋಪದಲ್ಲೂ ಕೂಡ ಬದಲಾವಣೆಗಳಾಗಿದೆ ಮೋಡಗಳೇನಾಗಿದೆ ಕವಿದಿದೆ ಈಗ ಇದಕ್ಕಿದ್ದಂಗೆನ ಒಂದು ಮಧ್ಯಾಹ್ನ ಟೈಮ್ ಅಲ್ಲಿ ಮೋಡ ಕವಿದ್ರೆ ನಮ್ಗೆಲ್ಲಾರ್ಗು ಕೂಡ ಒಂದು ದಿಗ್ಗ್ರಮೆ ಆಗುತ್ತಾಗಲ್ವಾ ಆಗಲ್ವಾ ಅದು ಎತ್ತರವಾದಂತ ಒಂದು ಪ್ರದೇಶ ಹ ಬೆಟ್ಟದ ಮೇಲ್ಗಡೆ ನಿಂತ್ಕೊಂಡು ಸ್ವಾಮಿ ಜೊತೆ ಇರ್ಬೇಕಾದ್ರೆ ಆ ಅದೇ ಒಂದು ಸನ್ನಿವೇಶ ಇಲ್ಲೂ ಕೂಡ ಶಿಷ್ಯಂದಿರ್ಗಿದೆ ಆತ್ಮೀಯರೇ ಈ ಒಂದು ಸನ್ನಿವೇಶದಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಹೇಳಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಯೇಸು ಕ್ರಿಸ್ತರು ಆ ನೋಡ್ರಪ್ಪ ಈ ತರ ಎಲ್ಲ ನಡೆದಿದೆ ಈ ಒಂದು ಸನ್ನಿವೇಶ ಈ ರೀತಿ ಸೂಚನೆ ಇದು ಇದಕ್ಕೆ ಒಂದು ಸೂಚನೆ ಅಂತ ಅನ್ಬಿಟ್ಟು ಎಲ್ಲಾರ್ಗು ಕೂಲಾಂಕುಶವಾಗಿ ತಿಳಿಸಿದಾರೆ ಇದ್ರೆ ನಾವು ನೀವೆಲ್ರು ಕೂಡ ಬೇಸಿಕ್ ಕ್ಲಾಸಲ್ಲಿ ತಿಳ್ಕೊಂಡಿದಿವಿ ಮಾ ಎಲಿಯಾ ಅಂದ್ರೆ ಏನು ಅದೇ ರೀತಿ ಮೋಶೆ ಅಂದ್ರೆ ಏನು ಅಂತ ಅನ್ಬಿಟ್ಟು ಆದ್ರೆ ನಮ್ಗೆ ಇಲ್ಲಿ ಆಳ್ವಾದಂತ ಒಂದು ಪಾಠ ಏನು ಅಂತಂದ್ರೆ ಇವ್ರಿಗೆ ಒಂದು ಆಳ್ರು ಕೂಡ ಯಸರು ಕೊಡ್ತಾ ಇದಾರೆ ನೋಡಿ ನಾನು ಸತ್ತಿ ಪುನರುತ್ಥಾನ ಆಗೋವರ್ಗುನು ಕೂಡ ಈ ಒಂದು ಸನ್ನಿವೇಶನ ಬೇರೆ ಯಾರಿಗೂ ಕೂಡ ಹೇಳಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು ಹೇಳ್ತಾರೆ ಈ ಒಂದು ಸನ್ನಿವೇಶನ ಯಾಕೆ ಅಂತಂದ್ರೆ ಅವರು ಯೇಸು ಸ್ವಾಮಿ ಈ ಒಂದು ಪಾಯಿಂಟ್ ಯಾಕೆ ಹೇಳ್ಬೇಕಾಗಿರೋ ನೆಸೆಸಿಟಿ ಇತ್ತ ಅಂತಂದ್ರೆ ಖಂಡಿತವಾಗ್ಲೂ ಇತ್ತು ಪ್ರಿಯರೇ ಏನಕ್ಕೆ ಅಂದ್ರೆ ಶಿಷ್ಯಂದಿರ್ಗೆಲ್ಲರೂ ಕೂಡ ಏನ್ ಅನ್ಕೋಬಿಟ್ಟಿದ್ರು ಅಂದ್ರೆ ಯೇಸು ಕ್ರಿಸ್ತರು ಒಂದು ವಿಶೇಷವಾದಂತ ಒಂದು ರೀತಿಯಲ್ಲಿ ಆ ಒಂದು ಇಡೀ ಸೋಲ್ಜರ್ಸ್ ಗಳನ್ನೆಲ್ಲ ಅಂದ್ರೆ ರೋಮನ್ ಸರ್ಕಾರದಲ್ಲಿರುವಂತ ಎಲ್ಲಾರನ್ನೂ ಕ್ಷಣ ಮಾತ್ರದಲ್ಲಿ ನಿರ್ಮೂಲ ಮಾಡ್ಬಿಟ್ಟು ಆ ನಮ್ಗೆಲ್ಲಾರ್ಗೂ ಒಂದ್ ಒಳ್ಳೆ ಒಳ್ಳೆ ಪದವಿನ ಕೊಟ್ಬಿಟ್ಟು ನಾವೆಲ್ಲರೂ ಕೂಡ ರಾಜ್ಯಾಧಿಕಾರಗಳನ್ನ ನಡೆಸ್ತೀವಿ ನಾವು ಕೂಡ ಒಂದ್ ಒಳ್ಳೆ ಗೋರ್ಮೆಂಟ್ ನ ಎಸ್ಟಾಬ್ಲಿಷ್ ಮಾಡ್ಬಿಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಪ್ ನಲ್ಲಿ ಇದ್ರು ಇದನ್ನ ಅವರು ತೆಗೆಯೋದಕ್ಕೋಸ್ಕರನೇ ಈ ಒಂದು ಕೆಲವೊಂದು ಉದಾಹರಣೆಗಳು ಕೆಲವೊಂದು ಸನ್ನಿವೇಶಗಳನ್ನ ಅವ್ರಿಗೆಲ್ಲಾರ್ಗು ಕೂಡ ಶಿಷ್ಯಂದಿರ್ಗೆಲ್ಲಾರ್ಗು ಅತಿ ಪ್ರಿಯರ ಅನ್ನೋಸ್ಕೊಂಡಿರೋಂತ ಶಿಷ್ಯಂದಿರಿಗೆಲ್ಲ ತಿಳಿಸಿ ತಿಳಿಸಿ ಹೇಳ್ತಾ ಇದ್ರು ಇದೆಲ್ಲ ಯಾವಾಗ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಯಾವಾಗ ಯೇಸು ಸ್ವಾಮಿ ಆ ಅಂದ್ರೆ ಶಾರೀರಿಕವಾಗಿ ಹಗಲಿ ಹೋದಾಗ ಆತ್ಮೀಕವಾಗಿ ಅವ್ರ ಸಂಗಡ ಇದ್ದಾಗ ಎಲ್ಲಾ ಸನ್ನಿವೇಶಗಳು ಮತ್ತೆ ಅವರು ಮೇಲೆ ಹಾಕಿ ಹಾಕಿ ಓ ಬರಬೇಕಾಗಿದೆ ಕ್ರಿಸ್ತನ ಯೋಜನೆನೇ ಇದು ದೇವರ ಒಂದು ರಾಜ್ಯ ಈಗಲ್ಲ ಕ್ರಿಸ್ತನ ಒಂದು ಎರಡನೇ ಬರುವಿಕೆಯಲ್ಲೇ ಕ್ರಿಸ್ತನ ಒಂದು ರಾಜ್ಯ ಸಂಪೂರ್ಣವಾಗಿ ಈ ಒಂದು ಭೂಲೋಕದಲ್ಲಿ ಆಡಳಿತ ನಡೆಯಲ್ಪಡುತ್ತದೆ ಅನ್ನೋ ಒಂದು ವಿಚಾರನ ಅವರು ಬಹುತೇಕ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯ್ತು ಪ್ರಿಯರೇ ಇದೇ ಒಂದು ಸನ್ನಿವೇಶ ಸನ್ನಿವೇಶನ ಅದರಲ್ಲೂ ಕೂಡ ಓದೋಣ ಬನ್ನಿ ಲೂಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಿಂದ ಮೂವತ್ತ ಆರನೇ ವಚನದವರೆಗೆ ಯಾರು ಗೊತ್ತಿರಾ ಸರೋಜ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್ ಲೂಕ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಿಂದ ಮೂವತ್ತಾರನೇ ವಚನ ಏಸು ಪ್ರಕಾಶ ರೂಪದಿಂದ ಕಾಣಿಸಿಕೊಂಡದ್ದು ಏಸು ಈ ಮಾತುಗಳನ್ನು ಹೇಳಿ ಸುಮಾರು ಎಂಟು ದಿವಸಗಳಾದ ಮೇಲೆ ಪೇತ್ರ ಯೋಹಾನ ಯಾಕೋಬರನ್ನು ಕರಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಬೆಟ್ಟವನ್ನ ಹತ್ತಿದನು ಆತನು ಪ್ರಾರ್ಥನೆ ಮಾಡುತ್ತಿರಲಾಗಿ ಆತನ ಮುಖಭಾವವು ಬೆರೆಯಾಯಿತು ಆತನ ಉಡುಪು ಬೆಳ್ಳಗಾಗಿ ಮಿಂಚುತ್ತ ಬಂತು ಇದಲ್ಲದೆ ಇಬ್ಬರು ಪುರುಷರು ಆತನ ಸಂಗಡ ಮಾತಾಡುತ್ತಿದ್ದರು ಇವರು ಯಾರೆಂದರೆ ಮೋಶೆಯು ಏಲಿಯನು ಇವರು ವೈಭವದೊಡನೆ ಕಾಣಿಸಿಕೊಂಡು ಎರುಸಲೇಮಿನಲ್ಲಿ ಆತನು ನೆರವೇರಿಸಬೇಕಾಗಿದ್ದ ಮರಣದ ವಿಷಯವಾಗಿ ಮಾತಾಡುತ್ತಿದ್ದರು ಇಷ್ಟರಲ್ಲಿ ಪೇತ್ರನಿಗೂ ಅವನ ಸಂಗಡ ಇದ್ದವರಿಗೂ ನಿದ್ರೆಯಿಂದ ಮೈಭಾರವಾಗಿತ್ತು ಆದರೆ ಎಚ್ಚರವಾದ ಮೇಲೆ ಅವರು ಆತನ ಮಹಿಮೆಯನ್ನು ಆತನ ಸಂಗಡ ನಿಂತಿದ್ದ ಆ ಇಬ್ಬರು ಪುರುಷರನ್ನು ಕಂಡರು ಇವರು ಆತನನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನ್ನು ಏಸುವಿಗೆ ಗುರುವೆ ನಾವು ಇಲ್ಲೇ ಇರುವುದು ಒಳ್ಳೆಯದು ಮೂರು ಪರ್ಣಶಾಲೆಗಳನ್ನು ಕಟ್ಟುವೆವು ನಿನಗೊಂದು ಮೋಷಗೊಂದು ಹೇಳಿಯನ್ನುಗೊಂದು ಎಂದು ಹೇಳಿದನು ತಾನಂತದ್ದು ತನಗೆ ಗೊತ್ತಾಗಲಿಲ್ಲ ಅವನು ಇದನ್ನು ಹೇಳುತ್ತಿರುವಲ್ಲಿ ಮೋಡವು ಬಂದು ಅವರ ಮೇಲೆ ಕವಿಯಿತು ಅವರು ಮೋಡದೊಳಗೆ ಸೇರಿದಾಗ ಹೆದರಿದರು ಆಗ ಆ ಮೋಡದೊಳಗಿಂದ ಈತನು ನನ್ನ ಮಗನು ನಾನು ಆರಿಸಿಕೊಂಡವನು ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯಿತು ಆ ವಾಣಿ ಆದ ಮೇಲೆ ಏಸುವನ್ನು ಮಾತ್ರ ಕಂಡರು ತಾವು ಕಂಡ ಈ ಸಂಗತಿಗಳೊಳಗೆ ಒಂದನ್ನಾದರೂ ಆ ದಿವಸಗಳಲ್ಲಿ ಯಾರಿಗೂ ತಿಳಿಸದೆ ಸುಮ್ಮನಿದ್ದರು ಏಸು ಅಪ ರೋಗಿಯನ್ನು ಸ್ವಸ್ಥ ಮಾಡಿದ್ದು ಸಾಕು ಸಿಸ್ಟರ್ ಸಾಕು ಆತ್ಮೀಯ ಸಹೋದರ ಮತ್ತು ಸಹೋದರರೇ ಸೇಮ್ ಒಂದು ಸನ್ನಿವೇಶನ ನಾವು ಕೂಡ ಇಲ್ಲೆಲ್ಲಾನು ಕೂಡ ತಿಳ್ಕೋಬಹುದು ಪ್ರಿಯರೇ ಸೊ ನಮಗೂ ಆತ್ಮಿಕವಾದಂತ ಪಾಠ ಏನು ಅನ್ನೋದನ್ನ ನಾವು ನೋಡೋದೇ ಆದ್ರೆ ಖಂಡಿತವಾಗ್ಲು ನಮಗೂ ಕೂಡ ಯೇಸು ಕಿಸ್ ಏನ್ ಮಾಡ್ತಾರೆ ಅಂತಂದ್ರೆ ಬಹುತೇಕ ನಮ್ಮ ಒಂದು ಓಟದ ಅಂತ್ಯದವರೆಗೂ ಕೂಡ ಈ ಒಂದು ಸನ್ನಿವೇಶಗಳನ್ನೆಲ್ಲ ನಾವು ಕೂಡ ನೋಡುವಂತ ಒಂದು ಸನ್ನಿವೇಶ ನಮಗೂ ಕೂಡ ಕೊಡ್ತಾರೆ ಯಾವ ರೀತಿ ಅಂತಂದ್ರೆ ದೇವರ ಒಂದು ಪಾಠಗಳು ದೇವರ ಒಂದು ಯೋಜನೆಗಳನ್ನ ಆ ಸೋದರಗಳ ಮುಖಾಂತರ ತಿಳ್ಕೊಳೋಂತ ಒಂದು ಸನ್ನಿವೇಶ ನಮ್ಗೆ ಖಂಡಿತವಾಗ್ಲು ಈಗ ಕೊಟ್ಟಿದ್ದಾರೆ ಇದ್ರ ಮುಖಾಂತರ ನಾವೆಲ್ಲರೂ ಕೂಡ ತಿಳ್ಕೊಂಡು ಆತ್ಮಿಕವಾದಂತ ಪಾಠಗಳನ್ನೆಲ್ಲ ಅರ್ತ್ಕೊಂಡು ದೇವರ ಒಂದು ಗುಣಕ್ಕೆ ಬೇಕಾದ್ರಂತ ಎಲ್ಲಾ ಲಕ್ಷಣಗಳನ್ನ ಸಂಪಾದಿಸ್ಕೊಂಡು ನಮ್ಮ ಒಂದು ಓಟ ಓಡಿ ಮುಗಿಸೋದಕ್ಕೆ ಸಹಾಯ ಆಗ್ಲಿ ಸೊ ಈ ಶಿಷ್ಯಂದಿರ್ಗು ಕೂಡ ಆ ಯೇಸು ಕ್ರಿಸ್ತರು ಎಲ್ಲಾ ತರಹ ಒಂದ ಟ್ರೈನಿಂಗ್ಸ್ ಅಂದ್ರೆ ಎಲ್ಲಾ ತರ ತರಬೇತಿಗಳನ್ನ ಕೊಟ್ರು ಇಲ್ಲ ಅಂದ್ರೂ ಕೂಡ ಯಾವ ರೀತಿ ನೀವೆಲ್ಲ ಓಟ ಓಡಿ ಮುಗಿಸ್ಬೇಕು ಅನ್ನೋ ಒಂದು ಸ್ಪಿರಿಚುಯಲ್ ಮತ್ತೆ ಮೆಂಟಲಿ ಮತ್ತೆ ಫಿಸಿಕಲಿ ಜ್ಞಾನನ ಕೊಟ್ಟ ಹಾಗೇನೆ ನಮಗೂ ಕೂಡ ದೇವರ ಒಂದು ವಾಕ್ಯ ಬಲದಿಂದ ಕ್ರಿಸ್ತನ ಒಂದು ವಿಶೇಷವಾದಂತ ಒಂದು ಪ್ರೀತಿಯಿಂದ ನಾವೆಲ್ಲರೂ ಕೂಡ ಓಟ ಓಡಿ ಮುಗಿಸೋವರ್ಗು ಈ ಒಂದು ಸನ್ನಿವೇಶಗಳಲ್ಲಿ ಪಾಠಗಳನ್ನ ತಿಳ್ಕೊಂಡು ಸತ್ಯ ಒಂದು ಜ್ಞಾನಭರಿತವಾಗಿ ನಾವು ಓಟ ಓಡಿ ಮುಗಿಸೋದಕ್ಕೆ ಪ್ರಯಾಸ ಪಡೋಣ ದೇವರಿ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಮುಂದಿನ ವಾರನೂ ಕೂಡ ಇದೇ ಒಂದು ಸಂಗತಿಗಳನ್ನ ನಾವು ಬಹುತೇಕ ಭಾಗ ತಿಳ್ಕೊಳೋಂತವ್ರು ಆಗಿರೋಣ ಸೊ ಈ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ತಂದೆ ದೇವ್ರಿಗೂ ಮತ್ತೆ ಯೇಸು ಕ್ರಿಸ್ತರಿಗೂ ಒಂದನೇನ ಸಮರ್ಪಿಸುತ್ತಾ ಆ ನಾವು ಪಾಠನ ನಾವು ಈ ದಿನ ನಾವು